ಶ್ರೀಗುರುಭ್ಯೋ ನಮಃ. ಹರಿ ಓಂ. ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರಿಯಃಪತಿಂ ಮೈ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ. ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾ ಸ್ಯುಃ ಮನೋವಾಕ್ಕಾಯವೃತ್ತಯಃ ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಶ್ರೀಕೃಷ್ಣ ಪರಮಾತ್ಮ ಒಂದು ಪ್ರಸಂಗದಲ್ಲಿ ತನ್ನ ಮೊಮ್ಮಗನಾದ ಅನಿರುದ್ಧ ಉಷಾದೇವಿಯನ್ನು ಮದುವೆ ಮಾಡಿಕೊಳ್ಳುವುದಕ್ಕಾಗಿ ಬಾಣಾಸುರನ ಅರಮನೆಗೆ ಹೋಗಿರುತ್ತಾನೆ. ಬಾಣಾಸುರ ಬಹಳ ದೊಡ್ಡ ಪರಾಕ್ರಮಿ. ರುದ್ರದೇವರ ವರದಿಂದ ಇನ್ನೂ ವಿಶೇಷವಾಗಿ ತನ್ನ ಶಕ್ತಿಯನ್ನು ಬೆಳೆಸಿಕೊಂಡಿರ್ತಾನೆ. ಅಂತಹ ಬಾಣಾಸುರ ಅವನ ಮನೆಯಲ್ಲಿ ಉಷಾದೇವಿ ಅವನ ಮಗಳು ಅವಳಿಗೆ ಸ್ವಪ್ನವಾಗ್ತದೆ. ಸ್ವಪ್ನದಲ್ಲಿ ಒಬ್ಬ ಸುಂದರನಾದ ರಾಜಕುಮಾರನನ್ನು ನೋಡ್ತಾಳೆ. ಆ ರಾಜಕುಮಾರನ ಜೊತೆಗೆ ನನ್ನ ಮದುವೆಯಾಗಬೇಕು ಅಂತ ತನ್ನ ಗೆಳತಿಗೆ ಎದ್ದ ಮೇಲೆ ಹೇಳ್ತಾಳೆ. ಇದು ಬಹಳ ದೊಡ್ಡ ಕಠಿಣವಾದ ಪ್ರಸಂಗ. ಅಡ್ರೆಸ್ ಹೇಳಿದ ಮೇಲೇ ಹುಡುಕಿಕೊಂಡು ಬರೋದು ಬಹಳ ಕಷ್ಟ ಇರ್ತದೆ. ಮೊದಲನೆಯ ದಿವಸವೇ ನಾನು ಹೇಳಿದೆ, ಕನಸಿನಲ್ಲಿ ಕಂಡದ್ದು ಕಂಡ ವ್ಯಕ್ತಿಗೆ ಮಾತ್ರ ಗೊತ್ತೇ ಹೊರತು ಪಕ್ಕದಲ್ಲಿದ್ದವರಿಗೆ ಗೊತ್ತಿರೋದಿಲ್ಲ. ಕನಸಿನಲ್ಲಿ ನಾನು ಕಂಡ ರಾಜಕುಮಾರನ ಜೊತೆಗೆ ಮದುವೆಯಾಗಬೇಕು ಅಂತ ಅವಳು ಹೇಳಿದರೆ ಏನು ಮಾಡಬೇಕು ಪಕ್ಕದಲ್ಲಿದ್ದವರು? ಆದರೆ ಪ್ರಾಚೀನ ಕಾಲದ ಕೌಶಲ, ಅವರಿಗಿರುವ ಇನ್ಫಾರ್ಮೇಷನ್ನು, ಅವರಿಗಿರುವಂತಹ ನಾನಾ ವಿಧವಾದ ವಿದ್ಯೆಗಳು ಎಷ್ಟು ಅದ್ಭುತವಾಗಿತ್ತು ಅಂತ ನೋಡಿದರೆ ನಿಜವಾಗಿ ಆಶ್ಚರ್ಯವಾಗ್ತದೆ. ಇವತ್ತಿನ ಕಾಲದ ಜನರಿಗೆ ಇರುವಂತಹ ಜಗತ್ತಿನ ಪರಿಚಯ, ಜನರಲ್ ನಾಲೆಜ್ ಏನಿದೆ, ಇದಕ್ಕಿಂತಲೂ ಎಷ್ಟು ಉತ್ತಮ ಮಟ್ಟದಲ್ಲಿ ಅವತ್ತಿನ ಕಾಲದ ಜನರಿಗಿತ್ತು ಅಂತ ಆಲೋಚನೆ ಮಾಡಿದರೆ ಆಶ್ಚರ್ಯವಾಗುತ್ತೆ. ಅವಳ ಗೆಳತಿ ಉಷಾದೇವಿಯ ಗೆಳತಿ ಚಿತ್ರಲೇಖ ಅಂತ ಅವಳು ಹೇಳ್ತಾಳೆ, ನಾನೊಂದು ಕೆಲಸ ಮಾಡ್ತೇನೆ, ಇವತ್ತಿನ ಸಮಕಾಲದೊಳಗೆ ಜಗತ್ತಿನೊಳಗೆ ಎಷ್ಟು ರಾಜಕುಮಾರರಿದ್ದಾರೆ ಎಲ್ಲರ ಚಿತ್ರವನ್ನು ನಾನು ಬರೆದು ತೋರಿಸ್ತೇನೆ, ಅದರೊಳಗೆ ಯಾರಾದರೂ ಒಬ್ಬರಾಗಿರಬಹುದು ಕನಸಿನಲ್ಲಿ ಬಂದವರು, ನೀನು ಬೊಟ್ಟು ಮಾಡಿ ತೋರಿಸಿದರೆ ಅವನನ್ನು ಹುಡುಕಿ ತಂದು ನಾನು ಮದುವೆ ಮಾಡ್ತೇನೆ ಅಂತ ಹೇಳ್ತಾಳೆ. ನೋಡಿ, ಅವತ್ತಿನ ಕಾಲದ ಎಲ್ಲ ಏನೋ ಯಾರದಾದರೂ ಆಲ್ಬಮ್ ಒಳಗೆ ನೋಡಿ ಹೇಳೋದಕ್ಕೆ ಸಾಧ್ಯವ? ನ್ಯೂಸ್ ಪೇಪರ್ ಒಳಗೆ ಪ್ರಿಂಟ್ ಆದ ಅವತ್ತಿನ ಕಾಲದ ರಾಜಕುಮಾರರ ಚಿತ್ರವನ್ನು ನೋಡಿರ್ಲಿಕ್ಕೆ ಸಾಧ್ಯವೇ? ಯಾವ ರೀತಿಯಾಗಿ ಆ ರಾಜಕುಮಾರರನ್ನು ನೋಡಿ ಬಂದ ರಾಜರುಗಳೋ, ರಾಜಭಟರೋ, ರಾಜದೂತರೋ ವರ್ಣನೆ ಮಾಡಿರ್ತಾರೆ, ಆ ವರ್ಣನೆ ಮಾಡಿದ್ದನ್ನೇ ತಲೆಯಲ್ಲಿ ನೆನಪಿಟ್ಟುಕೊಂಡು ಅಂತಃಪುರದಲ್ಲಿರುವ ಸ್ತ್ರೀಯರು, ಅವತ್ತಿನ ಕಾಲದ ಸ್ತ್ರೀಯರು, ಇವತ್ತಿನ ಹಾಗಲ್ಲ, ಅಂತಃಪುರದಲ್ಲಿರುವ ಸ್ತ್ರೀಯರಿಗೆ ಇನ್ಫಾರ್ಮೇಷನ್ ಬರೋದು ಅಂದರೆ ಇಷ್ಟೇ, ಯಾರೋ ನೋಡಿ ಬಂದು ಹೇಳಿದ್ದು, ಬೇರೆ ಬೇರೆ ದೇಶದ ರಾಜಕುಮಾರರನ್ನು ನೋಡಿ ಹೇಳಿದಂತಹ, ಕೇಳಿ ಅವರ ಲಕ್ಷಣಗಳ ಪರಿಚಯವನ್ನು ತಲೆಯಲ್ಲಿ ಇಟ್ಟುಕೊಂಡು ಆ ಲಕ್ಷಣಗಳಿಗೆ ತಕ್ಕಂತೆ ಅನೇಕ ರಾಜಕುಮಾರರ ಚಿತ್ರಗಳನ್ನು ಅವಳು ಬಿಡಿಸ್ತಾಳೆ. ಬಿಡಿಸ್ತಾ ಬಿಡಿಸ್ತಾ ಹೋದಾಗ ಇವನ ಚಿತ್ರವೂ ಬರ್ತದೆ. ಅನಿರುದ್ಧ ಶ್ರೀಕೃಷ್ಣ ಪರಮಾತ್ಮನ ಮೊಮ್ಮಗ, ಪ್ರದ್ಯುಮ್ನನ ಮಗ, ಸುಂದರನಾದ ಶ್ರೇಷ್ಠನಾದ ಯುವಕ, ರಾಜಕುಮಾರನಲ್ಲದಿದ್ದರೂ ಕೂಡ ರಾಜಕುಮಾರನಂತೆ ಅತ್ಯಂತ ಸುಂದರ, ಮಹಾಪರಾಕ್ರಮಿ, ರಾಜಕುಮಾರರಿಗಿಂತಲೂ ಉತ್ತಮವಾದ ಸ್ಥಾನವನ್ನು ಪಡೆದ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನ ಮೊಮ್ಮಗ ಆದದ್ದರಿಂದ ರಾಜರಾಜೇಶ್ವರನ ಮೊಮ್ಮಗ,
ಅವನ ಚಿತ್ರವನ್ನು ಅವಳು ಬಿಡಿಸಿದ್ದಾಳೆ. ಆಗ ಹೇಳ್ತಾಳೆ, ಇವನನ್ನೇ ನಾನು ನೋಡಿದ್ದು ಕನಸಿನಲ್ಲಿ ಅಂತ. ಅವಳಂದು ಬಹಳ ದೊಡ್ಡ ಸಮಸ್ಯೆ ಆಯಿತಲ್ಲ, ಯಾವುದೋ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ನೀನು ನೋಡಿಲ್ಲ, ಕೃಷ್ಣನ ಮೊಮ್ಮಗನನ್ನು ನೋಡಿದ್ದಿ, ಪರವಾಗಿಲ್ಲ ನಾನು ನನ್ನ ಮಾಯಾವಿದ್ಯೆಯಿಂದ ಕರೆದುಕೊಂಡು ಬರ್ತೇನೆ ಅಂತ. ವಿಮಾನ ಇಲ್ಲ, ಯಾವ ತರಹದ ಸಾಧನ ಸಲಕರಣೆಗಳಿಲ್ಲ, ತನ್ನ ವಿದ್ಯಾಬಲದಿಂದ ಅನಿರುದ್ಧನನ್ನು ನೇರವಾಗಿ ಅಂತಃಪುರಕ್ಕೆ ಕರೆದುಕೊಂಡು ಬಂದಿದ್ದಾಳೆ. ಯಾರಿಗೂ ಗೊತ್ತಾಗಿಲ್ಲ, ಯಾವ ದ್ವಾರಪಾಲಕರು, ಯಾವ ವಿಧವಾದ ಮಂತ್ರಿಗಳು, ಯಾರ ಅನುಮತಿ ಏನಿಲ್ಲ, ವಿದ್ಯಾಬಲದಿಂದ ನೇರವಾಗಿ ಅಂತಃಪುರದೊಳಗೆ ಅವನನ್ನು ತಂದು ಇಳಿಸಿದ್ದಾಳೆ. ಬಾಣಾಸುರನ ಮಗಳಾದ ಉಷಾದೇವಿಯ ಜೊತೆಗೆ ಅನಿರುದ್ಧ ವಿವಾಹವನ್ನು ಮಾಡಿಕೊಳ್ಳಬೇಕು ಎಂಬುದಾಗಿ ಅಪೇಕ್ಷೆ ಪಟ್ಟು ಜೊತೆಗಿದ್ದಾನೆ. ನೋಡಿ ಸಂತೋಷಪಟ್ಟಿದ್ದಾರೆ. ಪರಸ್ಪರವಾಗಿ ವಿಷಯ ಬಾಣಾಸುರನಿಗೆ ಗೊತ್ತಾಯಿತು. ಘೋರವಾದ ಯುದ್ಧವಾಗಿದೆ ಅನಿರುದ್ಧನ ಜೊತೆಗೆ. ನೀನು ಹೇಗೆ ಒಳಗೆ ಬಂದು ನನಗೆ ಗೊತ್ತಾಗದೆ ಅಂತ ಘನಘೋರ ಯುದ್ಧವಾಗಿದೆ. ನಾನಾ ವಿಧವಾದಂತಹ ಅಗ್ನಿಗಳನ್ನು ಸೃಷ್ಟಿ ಮಾಡಿದ್ದಾರೆ, ಕೃತ್ಯ ನಿರ್ಮಾಣ ಮಾಡಿದ್ದಾನೆ, ಜ್ವರವನ್ನು ಸೃಷ್ಟಿ ಮಾಡಿದ್ದಾರೆ. ಅದೊಂದು ತರಹದ ವಿಚಿತ್ರವಾದಂತಹ ಪ್ರಯೋಗ. ಇದ್ದಕ್ಕಿದ್ದಾಗೆ ಎದುರಿಗಿನ ಸೈನ್ಯಕ್ಕೆಲ್ಲ ಜ್ವರ ಬಂದುಬಿಡ್ಬೇಕು, ನಿಶಕ್ತರಾಗಬೇಕು, ಆ ತರಹದ ಒಂದು ಪ್ರಯೋಗವನ್ನು ಮಾಡಿದ್ದಾರೆ. ಶ್ರೀಕೃಷ್ಣ ಪರಮಾತ್ಮ ಈ ವಿಷಯವನ್ನು ತಿಳಿದು ಅಲ್ಲಿ ಬರ್ತಾನೆ. ಕೃಷ್ಣ ಪರಮಾತ್ಮ ಯುದ್ಧವನ್ನಾಡಿ ಆ ಎಲ್ಲರನ್ನೂ ಸೋಲಿಸ್ತಾನೆ. ಜ್ವರಕ್ಕೆ ಪ್ರತಿಯಾಗಿ ತಾನೂ ಜ್ವರವನ್ನೇ ಸೃಷ್ಟಿ ಮಾಡ್ತಾನೆ. ರೌದ್ರ ಜ್ವರವನ್ನು ಅವರು ಸೃಷ್ಟಿ ಮಾಡಿದರೆ ವೈಷ್ಣವ ಜ್ವರವನ್ನು ಸೃಷ್ಟಿ ಮಾಡಿ ಜ್ವರದಿಂದ ಜ್ವರವನ್ನು ಓಡಿಸ್ತಾನೆ. ಅಗ್ನಿಗಳನ್ನೂ ಸೋಲಿಸ್ತಾನೆ, ಎಲ್ಲರನ್ನೂ ಸೋಲಿಸ್ತಾನೆ. ರುದ್ರದೇವರು, ನಾನು ವರ ಕೊಟ್ಟದ್ದು ಬಾಣಾಸುರನಿಗೆ, ಅವನ ಜೊತೆಗೆ ನೀನು ಯುದ್ಧ ಮಾಡ್ತೀಯಾ ಅಂತ ರುದ್ರದೇವರು ಬರ್ತಾರೆ ಸಹಾಯಕ್ಕೆ. ರುದ್ರದೇವರನ್ನೂ ಸೋಲಿಸ್ತಾನೆ ಪರಮಾತ್ಮ. ರುದ್ರದೇವರನ್ನೂ ಸೋಲಿಸಿ, ಅಗ್ನಿಗಳನ್ನೂ ಸೋಲಿಸಿ, ಆ ಜ್ವರವನ್ನೂ ಓಡಿಸಿ, ಎಲ್ಲರನ್ನೂ ಸೋಲಿಸಿ, ಬಾಣಾಸುರನನ್ನು ಸೋಲಿಸಿ ಭಗವಂತ ಆ ಉಷಾದೇವಿ, ಅನಿರುದ್ಧ, ಉಷಾದೇವಿಗೆ ಸಹಾಯ ಮಾಡಿದ ಚಿತ್ರಲೇಖೆ ಇವರೆಲ್ಲರನ್ನು ಕರೆದುಕೊಂಡು ತನ್ನ ಪಟ್ಟಣಕ್ಕೆ ಬಂದು ವೈಭವದಿಂದ ಮದುವೆ ಮಾಡಿಸಿ ಆ ಮೊಮ್ಮಗನಿಗೆ ಅನುಗ್ರಹ ಮಾಡುತ್ತಾನೆ ಎಂಬ ಕಥೆ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಬರುತ್ತದೆ. ಈ ಪ್ರಸಂಗದಲ್ಲಿ ಶ್ರೀಮದಾಚಾರ್ಯರು ಒಂದು ಮಾತು ಹೇಳುತ್ತಾರೆ. ಇದೊಂದು ದೊಡ್ಡ ಆಶ್ಚರ್ಯ, ಬಾಣಾಸುರನ ಜೊತೆಗೆ ರುದ್ರದೇವರ ವರದಿಂದ ಅಂತಹ ಅವಧ್ಯನಾದ ಉನ್ಮತ್ತನಾದ ಅಸುರನ ಜೊತೆಗೆ ಯುದ್ಧ ಮಾಡೋದೇ ಒಂದು ಸಾಹಸ. ಸ್ವತಃ ರುದ್ರದೇವರು ಬಂದರೆ ಅವರ ಜೊತೆಗೂ ಯುದ್ಧ ಮಾಡಿ ಅವರನ್ನು ಸೋಲಿಸಿ, ಬಾಣಾಸುರನನ್ನು ಸೋಲಿಸಿ, ಸೈನ್ಯವನ್ನು ಸೋಲಿಸಿ, ಆ ಜ್ವರವನ್ನು ಓಡಿಸುವ ಈ ಅದ್ಭುತವಾದ ಸಾಮರ್ಥ್ಯ ಶ್ರೀಕೃಷ್ಣ ಪರಮಾತ್ಮನಲ್ಲಿ ನಿಜವಾಗಿ ಆಶ್ಚರ್ಯಜನಕವಾದದ್ದು ಅಂತ ಬಹಳ ಬೆರಗಾಗಿ ನಾವೇನಾದರೂ ಬೆರಳು ಕಚ್ಚಿದರೆ ಶ್ರೀಮದಾಚಾರ್ಯರಂತಾರೆ, ಇದು ನಿಮ್ಮೆಲ್ಲರ ದೃಷ್ಟಿಯಲ್ಲಿ ಬಹಳ ಆಶ್ಚರ್ಯದ ಸಂಗತಿ ಅಂತಾಗಿರಬಹುದು, ದೇವರ ದೃಷ್ಟಿಯಲ್ಲಿ ಇದೇನೂ ಆಶ್ಚರ್ಯವಲ್ಲ ಅಂತಾರೆ. ಇದನ್ನು ಆಶ್ಚರ್ಯ ಅಂತ ಹೇಳಿದರೆ ದೇವರಿಗೆ ಬಹಳ ಸಣ್ಣತನ ಇದ್ದ ಹಾಗೆ. ಏನು ದೊಡ್ಡ ಆಶ್ಚರ್ಯ ಅಲ್ಲರಿ, ಆಶ್ಚರ್ಯ ಅಲ್ಲದೆ ಇನ್ನೇನು? ಇಡೀ ಜಗತ್ತಿನ ಸಂಹಾರ ಮಾಡುವ ದೇವತೆಗಳು ರುದ್ರದೇವರು ಅಂದರೆ ಸಾಮಾನ್ಯವಲ್ಲ. ಸೃಷ್ಟಿ ಮಾಡುವವರು ಬ್ರಹ್ಮದೇವರು, ಪ್ರಲಯ ಮಾಡುವ ದೇವರು ರುದ್ರದೇವರು. ಸಾಮಾನ್ಯ ದೇವತೆಯ ಬಲವೇ ಬಹಳ ಅದ್ಭುತ, ಅಂಥದ್ದು ಸಂಹಾರ ಮಾಡೋ ದೇವತೆ ಅಂದಮೇಲೆ ಬಲ ಎಷ್ಟು ಅದ್ಭುತವಾಗಿರಬಹುದು. 100 ಪಟ್ಟು ಹೆಚ್ಚು ಬಲ ಇದ್ದರೆ ಸಂಹಾರ ಮಾಡಲಿಕ್ಕೆ ಸಾಧ್ಯ ಇದೆ, 4 ಪಟ್ಟು ಹೆಚ್ಚು ಬಲ ಇದ್ದರೆ ಗೆಲ್ಲೋದಕ್ಕೆ ಸಾಧ್ಯ ಇದೆ ಅಂತಾರೆ. ಅಂಥದ್ದು ಈ ಜಗತ್ತಿನ ಸಂಹಾರ ಮಾಡುವ ರುದ್ರದೇವರಿಗೆ ಎಷ್ಟು ಬಲ ಇರಲಿಕ್ಕಿಲ್ಲ, ಅಂತಹ ಮಹಾಬಲಶಾಲಿಗಳಾದವರು ರುದ್ರದೇವರು. ಇಡೀ ಬ್ರಹ್ಮಾಂಡದ ತುಂಬೆಲ್ಲ ವ್ಯಾಪ್ತರಾಗಿದ್ದಾರೆ. ದೇವರು ಒಬ್ಬನೇ ವ್ಯಾಪ್ತನಲ್ಲ, ದೇವತೆಗಳಿಗೂ ವ್ಯಾಪ್ತಿ ಇದೆ. ಇಡೀ ಅಹಂಕಾರ ತತ್ವದವರೆಗೆ ಸಮಗ್ರವಾದ ಬ್ರಹ್ಮಾಂಡದಲ್ಲಿ ವ್ಯಾಪ್ತರಾಗಿ, ಬ್ರಹ್ಮಾಂಡದ ಹೊರಗೂ ಅಹಂಕಾರ ತತ್ವದವರೆಗೆ ವ್ಯಾಪ್ತರಾದವರು ರುದ್ರದೇವರು. ಸಂಹಾರ ಮಾಡುವವರು ರುದ್ರದೇವರು. ಈ ಎಲ್ಲ ಪಂಚಮಹಾಭೂತಗಳಿಗೆ ಹಾಗೂ ಅಹಂಕಾರ ತತ್ವದವರೆಗಿರುವ ಎಲ್ಲವ ತತ್ವಗಳಿಗೆ ಅಭಿಮಾನಿಗಳು, ನಿಯಾಮಕರು ಅಂತ ಅರ್ಥ, ಅಭಿಮಾನಿಗಳು. ಇಂತಹ ಬಹಳ ದೊಡ್ಡ ಸ್ಥಾನದಲ್ಲಿ ಇದ್ದ ಮನೋನಿಯಾಮಕರಾದ ರುದ್ರದೇವರನ್ನು ಸೋಲಿಸೋದು ಅಂದರೆ ಏನು ಸುಲಭವ? ಎದುರಿಗಿದ್ದ ವ್ಯಕ್ತಿ, ಅವನ ಮನಸ್ಸು ನಮ್ಮ ಕೈಯಲ್ಲಿದೆ, ಅವನ ನನ್ನ ಜೊತೆಗೆ ಜಗಳಕ್ಕೆ ಬಂದಿದ್ದಾನೆ ಅಂದರೆ ನಾವೇನು ಮಾಡ್ತೇವೆ? ಅವನ ಮನಸ್ಸು ನನ್ನ ಜೊತೆಗೆ ಜಗಳ ಆಡಬಾರದು ಅನ್ನೋ ಹಾಗೆ ಮಾಡೋದು, ಅಥವಾ ಅವನಿಗೆ ಯಾವುದೇ ಯುಕ್ತಿ, ಯಾವುದೇ ಉಪಾಯ ಹೊಳೆಯದೇ ಇದ್ದ ಹಾಗೆ ಮನಸ್ಸಿಗೆ ನಾವು ಪ್ರೇರಣೆ ಮಾಡಿಬಿಟ್ರೆ ಅವನೇ ಸೋತೋಗ್ತಾನೆ. ನಮ್ಮ ಕೈಯಲ್ಲೇ ಬಟನ್ ಇರುತ್ತಲ್ಲ, ಏನಾದರೂ ನಾವು ಮಾಡಬಹುದು.
ಹಾಗೆ ಮನೋನಿಯಾಮಕರಾದ ರುದ್ರದೇವರನ್ನು ಎದುರಿಗಿಟ್ಟುಕೊಂಡು ಯುದ್ಧ ಮಾಡೋದು ಅಂದರೆ ಹೇಗೆ? ಇದು ಆಶ್ಚರ್ಯನೇ. ಇದು ಶ್ರೀಮದ್ ಆಚಾರ್ಯರಂತಾರೆ, ಯಾರ ಮನೋನಿಯಾಮಕರವರು? ಪಾರ್ವತೀ ದೇವಿಯನ್ನು ಆರಂಭ ಮಾಡಿಕೊಂಡು ಉಳಿದೆಲ್ಲ ದೇವತೆಗಳ ಮನಸ್ಸಿಗೆ ಅವರು ನಿಯಾಮಕರು. ಹೌದು, ಎಲ್ಲ ತತ್ವಗಳಿಗೆ ಅಭಿಮಾನಿಗಳು, ನಿಯಾಮಕರು. ಹೌದು, ಇಡೀ ಜಗತ್ತಿಗಿಂತಲೂ ಮಹಾಬಲ ಅವರಲ್ಲಿದೆ ಎನ್ನುವುದು ಪರಮಸತ್ಯವಾದ ವಿಷಯ, ಎರಡು ಮಾತಿಲ್ಲ ಅದರಲ್ಲಿ. ಆದರೆ ದೇವರ ಮುಂದೆ ಅವರ ಬಲ ಯಾವ ಲೆಕ್ಕಕ್ಕೂ ಅಲ್ಲ ಅಂತಾರೆ. ಆ ಭಾಗ ಒಂದು ಉದ್ಗಾರವನ್ನು ಹೇಳುತ್ತಾರೆ. ಈದೃಶಾನಂತ ಸಂಖ್ಯಾನಾಂ ಶಿವಾನಾಂ ಬ್ರಹ್ಮಣಾಮಪಿ ರಮಾಯಾಃ ಅಪಿ ಯದ್ವೀಕ್ಷಾಂ ವಿನಾ ನ ಚಲಿತುಂ ಬಲಂ ನ ಚ ಜ್ಞಾನಾದಯೋ ಭಾವಾಃ ನ ಚಾಸ್ತಿತ್ವಮಪಿ ಕ್ವಚಿತ್ ಅನಂತಶಕ್ತೇ ಕೃಷ್ಣಸ್ಯ ನ ಚಿತ್ರಃ ಶೂಲಿನೋ ಜಯಃ. ಶ್ರೀಮದ್ ಆಚಾರ್ಯರ ಮಾತು ನೋಡಿ, ಈದೃಶ ಅನಂತ ಸಂಖ್ಯಾನಾಂ ಶಿವಾನಾಂ ಬ್ರಹ್ಮಣಾಮಪಿ ರುದ್ರದೇವರು ಒಬ್ಬರು ಈಗಿದ್ದಾರೆ. ಬ್ರಹ್ಮದೇವರ ಒಂದೊಂದು ನೂರು ವರ್ಷಕ್ಕೆ ಒಬ್ಬ ಬ್ರಹ್ಮ, ಒಬ್ಬ ರುದ್ರ, ಒಬ್ಬ ಶೇಷ, ಹೀಗೆ ಬದಲಾಗ್ತಾ ಹೋಗ್ತಾರೆ. ಮುಂದಿನ ಕಲ್ಪದಲ್ಲಿ ಮತ್ತೊಬ್ಬರು ಬರುತ್ತಾರೆ, ಇವರು ಮುಕ್ತರಾಗ್ತಾರೆ. ಅರ್ಥಾತ್ ಈ ರುದ್ರದೇವರು ಶೇಷದೇವರಾಗ್ತಾರೆ, ನಂತರ ಮುಕ್ತರಾಗ್ತಾರೆ. ಈ ಚಕ್ರ ಹೀಗೆ ನಡೀತಾ ಇರುತ್ತದೆ. ಎಂದಿನಿಂದ ಪ್ರಾರಂಭ, ಯಾವತ್ತು ಮುಕ್ತಾಯ? ಇದಕ್ಕೆ ಆದಿ ಇಲ್ಲ, ಅಂತ ಇಲ್ಲ. ಅನಾದಿ ಕಾಲದಿಂದ ಇಂತಹ ರುದ್ರದೇವರು ಅನಂತ ಆಗಿ ಹೋಗಿದ್ದಾರೆ, ಬ್ರಹ್ಮದೇವರು ಅನಂತ ಆಗಿದ್ದಾರೆ. ಇನ್ನು ಮುಂದೆ ಅನಂತ ರುದ್ರರು, ಅನಂತ ಬ್ರಹ್ಮದೇವರು ಬರುವವರಿದ್ದಾರೆ. ರುದ್ರ ಬ್ರಹ್ಮ ಇಬ್ಬರದೇ ಹೆಸರು ಹೇಳುವುದರ ಉದ್ದೇಶ, ಇಂತಹ ದೊಡ್ಡ ದೇವತೆಗಳೇ ದೇವರ ಅಧೀನ ಅಂದಮೇಲೆ ಉಳಿದವರ ಬಗ್ಗೆ ಹೇಳೋದು ಬೇಕೇ ಆಗಿಲ್ಲ. ಇಂದ್ರಾದಿ ದೇವತೆಗಳು, ಇಂದ್ರ, ಚಂದ್ರ, ಅಗ್ನಿ, ವರುಣ, ಕುಬೇರ ಮೊದಲಾದ ಎಲ್ಲ ದೇವತೆಗಳಂತೂ ಸರಿಯೇ ಸರಿ. ಬ್ರಹ್ಮದೇವರನ್ನು ಆರಂಭ ಮಾಡಿಕೊಂಡು ಪುಷ್ಕರ ಕೊನೆ ದೇವತೆ, ಆ ದೇವತೆವರೆಗೆ ಇರುವ ಎಲ್ಲ ದೇವತೆಗಳು, 33 ಕೋಟಿ ದೇವತೆಗಳು ಅನಂತ ಆಗಿ ಹೋಗಿದ್ದಾರೆ ಹಿಂದೆ. ಇನ್ನು ಮುಂದೆ ಅದೇ ಪೋಸ್ಟಿಗೆ, ಅದೇ ಹೆಸರಿನ, ಅದೇ ಯೋಗ್ಯತೆಯ, ಅದೇ ಶಕ್ತಿ, ಅದೇ ಜ್ಞಾನ, ಅದೇ ಸಾಮರ್ಥ್ಯದ ಅನಂತ ದೇವತೆಗಳು ಮತ್ತೆ ಬರ್ತಾ ಇರ್ತಾರೆ. ಇವರೆಲ್ಲ ಸೇರಿ ಒಟ್ಟಾಗಿ ಯೂನಿಯನ್ ಮಾಡಿಕೊಂಡೇನಾದರೂ ಯುದ್ಧಕ್ಕೆ ಬಂದರೂ ಶ್ರೀಕೃಷ್ಣ ಪರಮಾತ್ಮನ ಮುಂದೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಶ್ರೀಮದಾಚಾರ್ಯರು. ಇನ್ನು ಒಬ್ಬ ರುದ್ರದೇವರನ್ನು ಗೆದ್ದುದೇನು ಆಶ್ಚರ್ಯ ಅಂತಾರೆ. ಈದೃಶ ಅನಂತ ಸಂಖ್ಯಾನಾಂ ಶಿವಾನಾಂ ಬ್ರಹ್ಮಣಾಮಪಿ ಬ್ರಹ್ಮದೇವರು, ರಮಾದೇವಿ ಅವಳು ಅನಂತ ಇಲ್ಲ, ಒಬ್ಬಳೇ ಅನಾದಿ ಕಾಲದಿಂದ ಅನಂತ ಕಾಲದ ಒಳಗೆ ಒಬ್ಬಳೇ ಒಬ್ಬ ಲಕ್ಷ್ಮೀದೇವಿ. ಆದರೆ ಈ ಅನಂತಾನಂತ ರುದ್ರರು ಅನಂತಾನಂತ ಬ್ರಹ್ಮರಿಗಿಂತಲೂ ಕೋಟಿಪಟ್ಟು ಉತ್ತಮಳು. ಅಂತಹ ಲಕ್ಷ್ಮೀದೇವಿಗೂ ಕೂಡ ನ ಚ ಜ್ಞಾನಾದಯೋ ಭಾವಾಃ ನ ಚಾಸ್ತಿತ್ವಮಪಿ ಕ್ವಚಿತ್. ಅವರಿಗೆ ಜ್ಞಾನ, ಅವರ ಇಚ್ಛೆ, ಅವರ ಪ್ರಯತ್ನ, ಅವರ ಎಕ್ಸಿಸ್ಟೆನ್ಸ್, ಅಸ್ತಿತ್ವ ಬೇಕಾದರೇನೆ ದೇವರ ಅಧೀನ. ಪರಮಾತ್ಮನ ಮನಸ್ಸು ರುದ್ರದೇವರ ಅಧೀನ ಅಲ್ಲ, ರುದ್ರದೇವರ ಮನಸ್ಸು, ರುದ್ರದೇವರ ದೇಹ, ಅವರ ಶಕ್ತಿ, ಅವರ ಜ್ಞಾನ, ಅವರ ಇಚ್ಛೆ, ಇದೆಲ್ಲವೂ ದೇವರ ಅಧೀನ ಆದಾಗ ಇಂಥವರನ್ನು ಸೋಲಿಸೋದು ದೇವರಿಗೆ ಲೀಲಾಜಾಲ, ಅದರೊಳಗೇನು ಕಷ್ಟ ಇದೆ ಅಂತಾರೆ. ಈದೃಶಾನಂತ ಸಂಖ್ಯಾನಾಂ ಶಿವಾನಾಂ ಬ್ರಹ್ಮಣಾಮಪಿ. ಆಲೋಚನೆ ಮಾಡಿ, ದೇವರ ಬಲ, ದೇವರ ಜ್ಞಾನ, ಅವನ ಸ್ವಾತಂತ್ರ್ಯ ಎಷ್ಟು ಅದ್ಭುತವಾಗಿದೆ ಅಂತ ಕಣ್ಣು ಮುಂದೆ ತಂದುಕೊಂಡು ಚಿಂತನೆ ಮಾಡಿ. ನಾನು ಕೇಳಿದ ವರ ಕೊಡುವುದಕ್ಕೆ ಮಾತ್ರ ನನ್ನೆದುರಿಗೆ ದೇವರು ನಿಂತಿದ್ದಾನೆ ಅಂತ ತಿಳಿಯುವುದಲ್ಲ ಅದು ಸರಿ. ನಾನು ಕೇಳಿದ ವರ ದೇವರು ಕೊಡ್ತಾನೆ, ನನಗೆ ಉಪಕಾರ ಮಾಡುವುದು ದೇವರು ಸತ್ಯ. ಆದರೆ ದೇವರ ಮಹಿಮೆ ಎಷ್ಟು ಅದ್ಭುತ ಅಂದರೆ, ಅನಂತ ಬ್ರಹ್ಮರನ್ನು, ಅನಂತ ರುದ್ರರನ್ನು, ಅನಂತಾನಂತ ದೇವತೆಗಳನ್ನು ಸೃಷ್ಟಿ ಸ್ಥಿತಿ ಸಂಹಾರ ಮಾಡುವ, ಅವರಿಗೆ ಜ್ಞಾನ ಇಚ್ಛಾ ಪ್ರಯತ್ನ ಎಲ್ಲವನ್ನೂ ಕೊಡುವ, ಅವರ ಅಸ್ತಿತ್ವವನ್ನೇ ಕೊಡುವ ವ್ಯಕ್ತಿ ಭಗವಂತ. ನೋಡಿದರೆ ಇವರೆಲ್ಲ ಅನಾದಿ ಅನಂತ ಕಾಲದವರೆಗೆ ಸಕಲ ಚೇತನರಿರ್ತಾರೆ. ದೇವರು ಹೇಗೆ ಅನಾದಿ ಅನಂತ, ಯಾವ ಜೀವರಾಶಿಗಳಿಗೂ ಹುಟ್ಟು ಸಾವುಗಳಿಲ್ಲ, ದೇಹಕ್ಕೆ ಮಾತ್ರ ಹುಟ್ಟು ಸಾವುಗಳು, ಜೀವ ಅಜರಾಮರ. ಆದರೂ ಜೀವರು ಅಜರಾಮರರಾಗುವಂತೆ ಮಾಡಿದವ ದೇವರೇ. ಇವನು ಸಾಯಲೇಬಾರದು, ಹುಟ್ಟಲೇಬಾರದು, ಹೀಗೇ ಮೊದಲಿನಿಂದ ಇರಬೇಕು ಅಂತ ಜೀವರಿಗೆ ಅಸ್ತಿತ್ವವನ್ನು ಕೊಟ್ಟವನೇ ಭಗವಂತ. ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ. ಇಂತಹ ಸಾಮರ್ಥ್ಯ ಭಗವಂತನಲ್ಲಿದೆ. ಆದ್ದರಿಂದ ಭಗವಂತನಿಗೆ ಭೂತ ಭವ್ಯ ಭವತ್ ಪ್ರಭು. ಹಿಂದೆ ಆಗಿ ಹೋದ ಅನಂತ ಬ್ರಹ್ಮರು, ಭವ್ಯ ಮುಂದೆ ಆಗುವ ಅನಂತ ಬ್ರಹ್ಮ, ಅನಂತ ರುದ್ರ, ಅನಂತ ಇಂದ್ರಾದಿ ದೇವತೆಗಳು, ಭವತ್
ಈಗಿರುವ ಅನಂತ ಇಂದ್ರ ರುದ್ರ ಬ್ರಹ್ಮ ಮೊದಲಾದ ದೇವತೆಗಳು ಇವರೆಲ್ಲರಿಗೂ ಪ್ರಭು ಸ್ವಾಮಿಯಾಗಿದ್ದಾನೆ ಭಗವಂತ, ನಿಯಾಮಕನಾಗಿದ್ದಾನೆ. ಅದಕ್ಕಾಗಿ ಭಗವಂತನಿಗೆ ಭೂತ ಭವ್ಯ ಭವತ್ಪ್ರಭು, ಹಿಂದೆ ಆದದ್ದು ಭೂತ, ಮುಂದೆ ಬರುವುದು ಭವ್ಯ, ಈಗ ಇದ್ದದ್ದು ಭವತ್. ಈ ಮೂರನ್ನೂ ನಿಯಂತ್ರಣ ಮಾಡುವ, ಈ ಮೂರು ತರಹದ ಜೀವರಾಶಿಗಳನ್ನು ನಿಯಮನ ಮಾಡುವ ಶಕ್ತಿ ಭಗವಂತನಲ್ಲಿದೆ. ಆದ್ದರಿಂದ ಪರಮಾತ್ಮನಿಗೆ ಭೂತಭವ್ಯ ಭವತ್ಪ್ರಭು ಎಂಬುದಾಗಿ ಕರೆಯುತ್ತಾರೆ. ಇದನ್ನೇ ವೇದವೂ ಕೂಡ ಪುರುಷ ಸೂಕ್ತದಲ್ಲಿ ಹೇಳಿದೆ, ಯದ್ಭೂತಂ ಯಚ್ಚ ಭವ್ಯಂ. ಅತೀತಾನಾಗತವಾದ ಸಮಸ್ತ ಜಗತ್ತು ಕೂಡ ಪುರುಷನ, ಪರಮಾತ್ಮನ, ನಾರಾಯಣನ ಅಧೀನವಾಗಿದೆ ಎಂಬುದಾಗಿ ಪುರುಷ ಸೂಕ್ತ ತಿಳಿಸ್ತದೆ. ಅದೇ ಮಾತನ್ನು ವಿಷ್ಣು ಸಹಸ್ರನಾಮ ಭೂತಭವ್ಯ ಭವತ್ಪ್ರಭು ಎಂಬ ನಾಮದಲ್ಲಿ ಹೇಳಿದೆ. ಭಗವಂತನ ಒಂದು ಅದ್ಭುತವಾದ ಸಾಮರ್ಥ್ಯ, ಅತೀತಾನಾಗತ ವರ್ತಮಾನ ದೇವತೆಗಳು ಋಷಿಗಳು ಮುನಿಗಳನ್ನೆಲ್ಲ ಭಗವಂತ ನಿಯಂತ್ರಣ ಮಾಡ್ತಾನೆ ಎನ್ನುವುದನ್ನು ನಾವು ತಿಳಿದಂತೆ, ಇನ್ನುಳಿದ ವಿಷಯಗಳಿಗೆ ಸಂಬಂಧಪಟ್ಟಂತೆ ಪರಮಾತ್ಮನ ಮಹಿಮೆಯನ್ನು ನಾವು ಅರ್ಥ ಮಾಡಿಕೊಳ್ಳೋದಾದರೆ ಆಲೋಚನೆ ಮಾಡ್ತಾ ಹೋಗಿ, ಭೂತ ಹೇಗಿತ್ತು, ಭವ್ಯ ಹೇಗಿದೆ, ಹೇಗಿರುತ್ತೆ, ವರ್ತಮಾನ ಹೇಗಿದೆ ಆಲೋಚನೆ ಮಾಡಿ. ಕೆಲವು ರೀತಿಯಲ್ಲಿ ನಾವು ಬಹಳ ಮೇಲೆ ಅರ್ಥಾತ್ ಪ್ರಗತಿಯನ್ನು ಸಾಧಿಸ್ತಾ ಮುಂದೆ ಬಂದಿದ್ದೇವೆ, ಇನ್ನು ಕೆಲವು ವಿಷಯದಲ್ಲಿ ನಾವು ಬಹಳ ಹಿಂದೆ ಇದ್ದೇವೆ, ಹಿಂದಿನವರಿಗಿಂತಲೂ ಹಿಂದೆ ಸರಿತಾ ಇದ್ದೇವೆ. ಕೆಲವುದರಲ್ಲಿ ಮುಂದೆ, ಕೆಲವು ವಿಷಯಗಳಲ್ಲಿ ಹಿಂದೆ, ಎರಡೂ ಇದೆ. ಸಾಧನ ಸಲಕರಣೆಗಳು, ಸೌಲಭ್ಯಗಳು ಇವತ್ತಿನ ಕಾಲದಲ್ಲಿ ಎಷ್ಟಿದೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಏನನ್ನೂ ಸಾಧನೆ ಮಾಡಬಹುದು, ಯಾವುದನ್ನು ಹೊಸದಾಗಿ ಸೃಷ್ಟಿ ಮಾಡ್ತಾರೆ, ಎಲ್ಲದಕ್ಕೂ ಯಂತ್ರಗಳು, ಎಲ್ಲದಕ್ಕೂ ಕೂಡ ಒಂದು ಆಲ್ಟರ್ನೇಟಿವ್ ಯಂತ್ರಗಳನ್ನು ತಯಾರು ಮಾಡುವಷ್ಟು ಪ್ರಗತಿಯಾಗಿದೆ. ಬಾಯಿಯಿಂದ ಊಟ ಹೋಗೋದಿಲ್ಲ, ಬೇರೆ ರೀತಿಯಿಂದ ಊಟ, ಹಾರ್ಟ್ ಕೆಲಸ ಮಾಡೋದಿಲ್ಲ, ಅದಕ್ಕೊಂದು ಬೇರೆ ಉಪಾಯ ಇದೆ, ಬೈಪಾಸ್ ಮಾಡ್ತಾರೆ, ಎಲ್ಲದಕ್ಕೂ ಒಂದು ಉಪಾಯ ಹುಡುಕಿದ್ದಾರೆ. ನಾನಾ ರೀತಿಯ ಉಪಾಯಗಳನ್ನು ಹುಡುಕಿ ಸಾಕಷ್ಟು ಪ್ರಗತಿಯನ್ನು ಸಾಧಿಸ್ತಾ ಇದೆ ವಿಜ್ಞಾನ. ಆ ಅರ್ಥದಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗ್ತಾ ಇದ್ದೆ. ಆದರೆ ಕೆಲವು ವಿಷಯಗಳಲ್ಲಿ ಬಹಳ ಹಿಂದೆ ಇದ್ದೇವೆ. ರೋಗ ತಂದುಕೊಂಡು ಆ ರೋಗಗಳನ್ನು ಕಳೆದುಕೊಳ್ಳೋದಕ್ಕೆ ಹೊಸ ಹೊಸ ಔಷಧಿಗಳನ್ನು ಸಂಶೋಧನೆ ಮಾಡಿ ನಮ್ಮಷ್ಟು ಬುದ್ಧಿವಂತರು ಯಾರಿಲ್ಲ ಅಂತ ತೋರಿಸಿಕೊಳ್ಳೋ ಹಾಗೆ ನಾವು ಮುಂದೆ ನಡೆದಿದ್ದೇವೆ. ಆದರೆ ನಮ್ಮ ಪ್ರಾಚೀನರಿಗೆ ರೋಗಗಳೇ ಬಹಳ ಇರಲಿಲ್ಲ. ರೋಗಗಳೇ ಇಲ್ಲದೇ ಇರೋ ಹಾಗೆ ಜೀವನದ ಶೈಲಿಯನ್ನು ರೂಢಿಸಿಕೊಳ್ಳುವ ಒಂದು ದೊಡ್ಡದಾದ ಸಾಧನೆಯಲ್ಲಿ ಅವರು ಬಹಳ ಮುಂದೆ ಇದ್ದರು ಹಿಂದಿನವರು. ಅವರ ಜೀವನದ ಶೈಲಿಯೇ ಹಾಗೆ, ಮನೆಯಲ್ಲಿ ಅಡುಗೆ ಆಗಬೇಕು, ಹೊಟ್ಟೆ ತುಂಬ ಊಟ ಆಗಬೇಕು, ನೀರು ಕುಡಿಯಬೇಕು ಅಂದರೆ ನದಿಗೆ ಹೋಗಿ ನೀರು ತರಬೇಕು. 3 ಮೈಲಿ 4 ಮೈಲಿ ನದಿಗೆ ಹೋಗಿ ನೀರು ತರೋದ್ರೊಳಗೆ ವ್ಯವಸ್ಥಿತವಾಗಿ ವ್ಯಾಯಾಮ ಆಗ್ತಾ ಇತ್ತು, ಹೊಟ್ಟೆ ತುಂಬ ಊಟ ಮಾಡಿ ಗಟ್ಟಿಯಾಗಿರ್ತಿತ್ತು, ಏನೇನೇನೇನೂ ಆಗ್ತಿರಲಿಲ್ಲ. ಈಗ ಮನೆಗೆ ಬರಬೇಕು ನೀರು, ನಾವು ನದಿಗೆ ಹೋಗುವುದಿಲ್ಲ, ನಾವು ಬಾವಿಗೆ ಹೋಗುವುದಿಲ್ಲ, ನಾವಿದ್ದಲ್ಲೇ ನೀರು ಬರಬೇಕು. ನೀರು ಗಟ್ಟಿಯಾಗಿದೆ, ನಮ್ಮ ಆರೋಗ್ಯ ಕಡಿಮೆಯಾಗಿದೆ, ನೀರಿಗೆ ಸಾಕಷ್ಟು ವ್ಯಾಯಾಮ ಆಗ್ತದೆ, ಬಹಳ ಪ್ಯೂರಿಫಿಕೇಷನ್ ಮಾಡಿ ಒಳ್ಳೆ ನೀರನ್ನು ಓಡಿಸ್ತಾ ಕರ್ಕೊಂಡು ಬರ್ತಾರೆ. ನಾವು ಓಡುವುದಿಲ್ಲ, ನೀರು ಓಡುತ್ತದೆ. ಆ ನೀರೇನಾದರೂ ಒಂದು ವೇಳೆ ಚೇತನ ಆಗಿದ್ದರೆ ಅದಕ್ಕೆ ಆರೋಗ್ಯ ಚೆನ್ನಾಗಿರ್ತಿತ್ತು, ಆದರೆ ನೀರಿಗೆ ವ್ಯಾಯಾಮ ಆಗ್ತಾ ಇದೆ, ನಮಗೆ ವ್ಯಾಯಾಮ ಇಲ್ಲ. 90 ವರ್ಷದ 99 ವರ್ಷದ 100 ವರ್ಷದ ಅಜ್ಜಿ ಮನೆಯಲ್ಲಿ ಎಲ್ಲರಿಗೂ ಅಡುಗೆ ಮಾಡಿ ಹಾಕಬೇಕು. 18-20 ವರ್ಷದ ಮೊಮ್ಮಕ್ಕಳು, ಮೊಮ್ಮಕ್ಕಳ ಸೊಸೆಯಂದರು, ಅವರೆಲ್ಲ ಬೆಡ್ ರೆಸ್ಟ್ ಒಳಗಿರಬೇಕು. ಈ ತರಹದ ಪರಿಸ್ಥಿತಿ. ಭೂತ ಭವ್ಯ ಭವತ್ಪ್ರಭು, ಅತೀತ ಹೇಗಿದೆ, ವರ್ತಮಾನ ಹೇಗಿದೆ, ಇನ್ನು ಭವಿಷ್ಯ ಏನಿದೆ ನಮಗೂ ಗೊತ್ತಿಲ್ಲ, ಏನೇನಾಗುತ್ತೋ ಗೊತ್ತಿಲ್ಲ. ಮುಂದೆ ಮನೆಯವರೆಗೆ ನೀರು ಬಂದಿದೆ, ಇನ್ನು ಬಾಯಿಯೊಳಗೆ ನೀರು ಬರೋ ಹಾಗೆ ಏನಾದರೂ ಒಂದು ಪರ್ಮನೆಂಟ್ ಕನೆಕ್ಷನ್, ಇದನ್ನು ಕೆಲವರು ಹಾಕೊಂಡ್ಬಿಟ್ಟಿರ್ತಾರೆ ವೆಹಿಕಲ್ ಮೇಲೆ ಹೋಗುವಾಗ, ಮೊಬೈಲನ್ನು ಇಟ್ಕೊಳ್ಳೋದು ತೆಗೆಯೋದು ಸರಿ ಹೋಗೋದಿಲ್ಲ ಅಂತ ಯಾವಾಗಲೂ ಅಲ್ಲಿ ಇದ್ದಲ್ಲೇ ಇರ್ತದದು ಕಿವಿಯಲ್ಲಿ. ಬಂದ ತಕ್ಷಣ ಹಾಗೆ ಮಾತಾಡ್ಬೋದು, ಕಿವಿಯಲ್ಲಿ ಇಟ್ಕೊಳ್ಬೇಕಾಗೇ ಇಲ್ಲ.
ಹಾಗೆ ಆಹಾರಗಳು ತಮ್ಮಷ್ಟಕ್ಕೆ ತಾವೇ ಬೇಕಾದಾಗ ಈ ಚೀಲ ಪಕ್ಕದಲ್ಲಿರ್ತದೆ, ಯಾವಾಗ ಬೇಕೋ ಒಳಗಿಂದ ಒಳಗೆ ಹೋಗೋ ಹಾಗೆ ಮಾಡ್ತಾರೋ ಏನೋ, ಇನ್ನೊಂದು ಸ್ವಲ್ಪ ದಿವಸಕ್ಕೆ ಏನೇನು ಅವ್ಯವಸ್ಥೆ ಆಗ್ತದೆ ಗೊತ್ತಿಲ್ಲ. ಇರಲಿ, ಅಂತೂ ಹೇಳುವ ತಾತ್ಪರ್ಯ ಭಗವಂತನ ಬಗ್ಗೆ ನಾವು ಆಲೋಚನೆ ಮಾಡಬೇಕಾದಾಗ ಭೂತಭವ್ಯ ಭವತ್ ಪ್ರಭು, ಭಾರೀ ಆರೋಗ್ಯವಂತರು, ಭಾರೀ ವ್ಯಾಯಾಮವನ್ನು ಮಾಡಿ ಉತ್ತಮವಾದ ಅಂತಃಸತ್ವವನ್ನು ದೈಹಿಕವಾದ ಬಲವನ್ನು ಬೆಳೆಸಿಕೊಂಡಂತಹ ವ್ಯಕ್ತಿಗಳು ಒಂದಾನೊಂದು ಕಾಲಕ್ಕಿದ್ದರು. ಆ ಬಲವನ್ನು ಅವತ್ತಿಗೆ ಆ ತರಹದ ವ್ಯಾಯಾಮವನ್ನು ಮಾಡಿಸಿ ಆ ತರಹದ ಪ್ರೇರಣೆಯನ್ನು ಮಾಡಿ ಆ ಬಲ ಕೊಟ್ಟವನೂ ದೇವರೇ. ಆಗೆಲ್ಲ ನೀವು ದೇವರ ಅಧೀನ ಇರ್ಬೋದು, ಈಗೆಲ್ಲ ನಾವು ಭಾಳ ಸಾಧಿಸಿದ್ದೇವೆ ಅಂತನಬೇಡಿ. ಏನು ಸಾಧಿಸಿದ್ದೀರಿ, ಏನು ಸಾಧಿಸಿದರೂ ಅದು ದೇವರ ಅಧೀನವೇ. ಎಂತಹ ನಾನಾ ವಿಧವಾದ ಹೊಸ ಹೊಸ ಸಂಶೋಧನೆಗಳನ್ನು ಮಾಡಿದರೂ ದೇವರು ಸೃಷ್ಟಿ ಮಾಡದ ವಸ್ತುವನ್ನು ಏನು ತಂದು ಇನ್ನೆಂದು ಸಂಶೋಧನೆ ಮಾಡುವುದಕ್ಕೆ ಸಾಧ್ಯವಿದೆ? ಎಲ್ಲವೂ ದೇವರು ಸೃಷ್ಟಿ ಮಾಡಿದ್ದರೊಳಗೇನೆ, ಜೋಡಿಸಿ ತಾನೇ ಮಾಡೋದು. ಇವನದೇ ತೊಡೆಯೊಳಗೆ ಇವನದೇ ಕಾಲಿನೊಳಗಿರುವ ನರವನ್ನು ಕಿತ್ತಿ ಅದನ್ನು ಹಚ್ಚಿ ಬೈಪಾಸ್ ಮಾಡ್ತಾರೆ. ರೊಕ್ಕ ಹೋಗೋದು ಡಾಕ್ಟರಿಗೆ, ನರ ಇವಂದೇ ಹೋಗಿದೆ ಕಾಲೊಳಗಿಂದು. ಎದಿಗೊಂದು ಗಾಯ ಆಗೋದಲ್ಲದೆ ಕಾಲೆಲ್ಲ ಕೊಯ್ದು ಇಲ್ಲಿಯ ನರವನ್ನು ಅಲ್ಲಿ ಹಾಕಿ ಡಾಕ್ಟರಿಗೆ ಕೊಡೋದನ್ನು ಬಿಡಬೇಡಿ. ಹೇಳುವ ತಾತ್ಪರ್ಯ, ಆ ನರ ಹುಟ್ಟಿಸಿದ್ದು ದೇವರೇ ಕಾಲಲ್ಲಿ. ಯಾವುದು ಅತ್ಯಂತ ಅವಶ್ಯಕ ತೆಗೆದ್ರೆ ಸತ್ತೇ ಹೋಗ್ತಾನೆ, ಅಂಥ ನರ ತೆಗೆದ್ರೆ ಬೇರೆ ಕಡೆಗೆ ಹಾಕ್ಲಿಕ್ಕೆ ಸಾಧ್ಯ ಇತ್ತೇನು? ಸ್ಪೇರ್ ಆಗಿ ದೇವರು ಕೆಲವು ನರಗಳನ್ನು ಇಟ್ಟಿದ್ದಾನೆ, ಅದನ್ನು ತೆಗೆದರೂ ತೊಂದರೆ ಆಗದೇ ಇರೋ ಹಾಗೆ, ಇನ್ನೊಂದು ಕಡೆಗೆ ಜೋಡಿಸೋ ಹಾಗೆ ಎಕ್ಸ್ಟ್ರಾ ನರಗಳನ್ನು ಇಟ್ಟಿದ್ದಾನೆ ಅನ್ನೋದಕ್ಕೆ ತಾನೇ ಇದನ್ನು ಮಾಡೋದಕ್ಕೆ ಸಾಧ್ಯವಾಯಿತು. ಅದನ್ನು ಮಾಡಿದವರು ಯಾರು? ಅಂತಹ ಭಗವಂತನ ಅನುಗ್ರಹ ಇಲ್ಲದೆ, ದೇವರ ಉಪಕಾರ ಇಲ್ಲದೆ ಭೂತ ಭವ್ಯ ಭವತ್ ಪ್ರಭು, ಭವತ್ ಇವತ್ತಿನ ವರ್ತಮಾನ ಕಾಲದಲ್ಲಿ ಏನು ಅದ್ಭುತವಾದ ಸಂಶೋಧನೆಗಳನ್ನು ಮಾಡಿದ್ದಿದೆ ಅದಕ್ಕೂ ಭಗವಂತನ ಅನುಗ್ರಹ ಬೇಕೇ ಬೇಕು. ಭಗವಂತನ ಸೃಷ್ಟಿಯ ಉಪಯೋಗ ಅವಶ್ಯಕವಾಗಿದೆ, ದೇವರ ಪ್ರಭುತ್ವ ಅಲ್ಲಿಯೂ ಇದೆ. ತೊಗಲನ್ನು ಕೆತ್ತುತ್ತಾರೆ ಯಾವುದೋ ಕಾರಣಕ್ಕಾಗಿ, ಅದರ ಮೇಲೆ ಶೀಘ್ರದಲ್ಲಿ ಮತ್ತೆ ತೊಗಲು ಬೆಳೆಯಬೇಕು ಅಂತ ಮತ್ತೊಂದು ಕಡೆಗಿರುವ ಮೇಲ್ ಚರ್ಮವನ್ನು ತೆಗೆದು ಅಲ್ಲಿ ಜೋಡಿಸ್ತಾರೆ. ಕೆಲವು ಸಂದರ್ಭದಲ್ಲಿ ಅದನ್ನು ಹಚ್ಚೋದಕ್ಕೇನು ಫೆವಿಕಾಲ್ ಹಚ್ಚೋದಿಲ್ಲ. ಒಬ್ಬ ಡಾಕ್ಟರು ನಮಗೆ ತಿಳಿದ ರೋಗಿಗೇನೆ, ನಿಮಗೆಲ್ಲ ಗೊತ್ತಿದ್ದೇ ಇರ್ತದೆ, ಚರ್ಮ ತೆಗೆದು ಡಯಾಬಿಟಿಕ್ ಪೇಷಂಟು, ಹೀಗಾಗಿ ಅವರಿಗೆ ಬೇಗ ಬೆಳೆಯೋದಿಲ್ಲ, ಇನ್ನೊಂದು ಕಡೆಗಿರುವ ಚರ್ಮವನ್ನು ಸ್ವಲ್ಪ ತೆಗೆದು ಅಲ್ಲಿ ಹಚ್ಚಿದರು. ಇದಕ್ಕೆ ಏನು ಗಮ್ ಹಚ್ಚಿದ್ದೀರಿ, ಯಾವ ಅಂಟು ಹಚ್ಚಿ ನೀವು ಹಚ್ಚಿದ್ದೀರಿ ಅಂತ ಕೇಳಿದರೆ ಅವ್ರು ಹೇಳಿದ್ರು, ನಾವೇನೂ ಹಚ್ಚಿಲ್ಲ, ನೀರೊಳಗೆ ಎದ್ದು ಅಲ್ಲಿ ಇಟ್ಟಿದ್ದೇವೆ. ಮತ್ತು ಹೇಗೆ ಅಂಟ್ಕೊಳ್ಳುತ್ತದೆ, ದೇವರ ಅಂಟಸ್ತಾನೆ ಎಂದರು ಅವರು. ಸಹಜವಾಗಿ ಇವನದೇ ತೊಗಲು ಮತ್ತೊಂದು ಕಡೆಗೆ ಹಚ್ಚೋದು, ಇವನದೇ ನರ ಮತ್ತೊಂದು ಕಡೆಗೆ ಹಚ್ಚುವಂತೆ ಆ ರೀತಿ ಇಟ್ಟಿದ್ದಾನೆ ದೇವರು. ಅಷ್ಟು ಶೀಘ್ರದಲ್ಲಿ ಮತ್ತೆ ಬೆಳವಣಿಗೆ ಆಗ್ತದೆ. ಇವತ್ತಿನ ಸಂಶೋಧನೆಯ ಹಿನ್ನೆಲೆಯಲ್ಲಿ ನಾನಾ ವಿಧವಾದ ಹೊಸ ಹೊಸ ಔಷಧಿಗಳನ್ನು ಕಂಡುಹಿಡಿದಿದ್ದಾರೆ. ಸಿಂಥೆಟಿಕ್ ಆದದ್ದು, ಹೊಸದಾಗಿ ಔಷಧಿಗಳನ್ನು ಬೇಕಾದಷ್ಟು ಕಂಡುಹಿಡಿದಿರಬಹುದು, ಆದರೆ ಎಲ್ಲ ಮೂಲದ್ರವ್ಯಗಳು, ಆ ಎಲ್ಲ ಕೆಮಿಕಲ್ಸ್ಗಳನ್ನು ಬೇರೆ ಬೇರೆ ಜೋಡಿಸಿ ಮಾಡಿಸಿದರೂ ಕೂಡ ಆ ಮೂಲಭೂತವಾದ ದ್ರವ್ಯಗಳು ಪ್ರಪಂಚದಲ್ಲಿ ಹುಟ್ಟಿದ್ದೇ ದೇವರಿಂದ. ಹೀಗಾಗಿ ಭವತ್ ಪ್ರಭು, ಇವತ್ತಿಗೆ ವರ್ತಮಾನ ಕಾಲದಲ್ಲಿರುವ ಔಷಧಿಗಳಿರಬಹುದು, ಭೂತ ಹಿಂದೆ ಇರುವಂತಹ ಭಾರೀ ಅದ್ಭುತವಾದ ವನಸ್ಪತಿಗಳು, ಅವುಗಳ ಮೇಲೆ ಸಂಶೋಧನೆಯನ್ನು ಮಾಡಿ ಮಹಾಮಹಾನುಭಾವರು, ಯೋಗಿಗಳು, ಜ್ಞಾನಿಗಳು, ತಪಸ್ವಿಗಳು ಭಗವಂತನ ಅನುಗ್ರಹದಿಂದ ಕಂಡುಹಿಡಿದಂತಹ ಆಯುರ್ವೇದ. ನಿಜವಾಗಿ ಇವತ್ತು ಆಯುರ್ವೇದದ ಪೂರ್ಣವಾದ ತಿಳುವಳಿಕೆ ನಮ್ಮವರಿಗಿಲ್ಲ. ಇದ್ದಂತಹ ತಿಳುವಳಿಕೆ ಅದರ ಲಾಭವನ್ನು ಮಾಡಿಕೊಂಡ್ರೇ ಬೇಕಾದಷ್ಟಿದೆ. ಆದರೆ ಪ್ರಾಚೀನ ಕಾಲದಲ್ಲಿ ಅದಕ್ಕೇ ಪ್ರಾಶಸ್ತ್ಯವನ್ನು ನೀಡಿ ಅದನ್ನೇ ಅಧ್ಯಯನ ಮಾಡಿ ಪರಂಪರೆಯಿಂದ ಅದನ್ನು ತಿಳಿದುಕೊಂಡು ಅದರ ಲಾಭವನ್ನು ಮಾಡಿಕೊಂಡಾಗ ಆ ಆಯುರ್ವೇದದ ಶುದ್ಧವಾದ ಪದ್ಧತಿ, ಯಾವುದೇ ವಿಧವಾದ ಸೈಡ್ ಎಫೆಕ್ಟ್ಸ್ಗಳು ಇಲ್ಲದೇ ಇರೋ ಹಾಗೆ, ಯಾವುದೇ ತೊಂದರೆ ಇಲ್ಲದೇ ಇದ್ದ ಹಾಗೆ, ನಿಧಾನವಾಗಿ ಆದರೂ ರೋಗದ ಪೂರ್ಣ ನಿಧನ ಮಾಡುವಂತಹ ಒಂದು ವೇದ ಅದು ಆಯುರ್ವೇದ. ಅತೀ ವೇಗವಾಗಿ ನಮಗೆ ಆರೋಗ್ಯ ಬಂದೀತು, ಶೀಘ್ರದಲ್ಲಿ ರೋಗ ಪರಿಹಾರ ಆದೀತು, ಆದರೆ ಇನ್ಯಾವುದೋ ರೀತಿಯಲ್ಲಿ ಅದು ಮರುಕಳಿಸುವ ಪ್ರಸಂಗ ಇದೆ, ಅಥವಾ ಮತ್ತೆ ಅದಕ್ಕೆ ಬೇರೆ ಸೈಡ್ ಎಫೆಕ್ಟ್ಸ್ಗಳಾಗಬಹುದು, ನಾನಾ ರೀತಿಯ ಆಸಕ್ತಿ ಆಗಬಹುದು. ಈ ತರಹದ ಅವಕಾಶವಿಲ್ಲದೇ ಇದ್ದಂತೆ ಮಾಡುವ ಆಯುರ್ವೇದ ಇತ್ತು. ಅಂತಹ ಅದ್ಭುತವಾದ ಆಯುರ್ವೇದದ ಉಪಯೋಗ ನಿಜವಾಗಿ ವಿಶೇಷವಾಗಿ ಆಗಬೇಕು. ಅದನ್ನು ಮಾಡಿದವನು ಭಗವಂತನೇ. ಧನ್ವಂತರಿಯಾಗಿ ಆ ಆಯುರ್ವೇದದ ಪ್ರವರ್ತನವನ್ನು ಮಾಡಿದ ವ್ಯಕ್ತಿ ಭಗವಂತ. ಶ್ರೀಮದ್ ಭಾಗವತ ಹೇಳುತ್ತದೆ ಅಷ್ಟಮಸ್ಕಂಧ ನವಮಸ್ಕಂಧಗಳಲ್ಲಿ,
ಆಯುರ್ವೇದವನ್ನು ಪ್ರವರ್ತನೆ ಮಾಡಿದವನು ಭಗವಂತ. ಭೂತಪ್ರಭು ಆಯುರ್ವೇದವನ್ನು ಮಾಡಿದ ಪ್ರಭುವೂ ಅವನೇ. ಆ ವನಸ್ಪತಿಗಳನ್ನು ಸೃಷ್ಟಿ ಮಾಡಿದವ, ವನಸ್ಪತಿಗಳನ್ನು ಬೆಳೆಸುವುದಕ್ಕೆ ಸೌರಶಕ್ತಿ ಹಾಗೂ ಚಂದ್ರನ ಕಿರಣಗಳಲ್ಲಿದ್ದು ಪ್ರೇರಣೆಯನ್ನು ಕೊಟ್ಟು ವನಸ್ಪತಿಗಳಿಗೆ ರಾಜ ಅಂತ ಹೆಸರು ಚಂದ್ರನಿಗೆ. ಆ ಚಂದ್ರ ಹಾಗೂ ಸೂರ್ಯರಲ್ಲಿ ಇದ್ದು ವನಸ್ಪತಿಗಳಿಗೆ ಬೆಳವಣಿಗೆಯನ್ನು ನೀಡಿ ಅವುಗಳಲ್ಲಿ ಆ ವಿಧವಾದ ಔಷಧಿಯ ಶಕ್ತಿಯನ್ನು ತುಂಬಿದವ ಭಗವಂತ. ನಾಸ್ತಿ ಮೂಲಂ ಅನೌಷಧಂ, ಆಯುರ್ವೇದದ ಒಂದು ಸಿದ್ಧಾಂತ ಇದೆ, ನಾಸ್ತಿ ಮೂಲಂ ಅನೌಷಧಂ, ಔಷಧವಲ್ಲದಿರುವ ಗಿಡಮೂಲಿಕೆಗಳು ಇಲ್ಲವೇ ಇಲ್ಲ ಅಂತ. ಅದನ್ನು ತಿಳಿದುಕೊಳ್ಳುವಂತಹ ಯೋಗ್ಯತೆ ಬೇಕಷ್ಟೇ. ಆ ತರಹದ ಭೂತಕಾಲದ ಏನು ಒಂದು ಆರೋಗ್ಯದ ಸಾಧನ ಇತ್ತು ಆಯುರ್ವೇದ, ಅದಕ್ಕೆ ಪ್ರಭುವೂ ಭಗವಂತನೇ. ಇನ್ನು ಮುಂದೆ ಏನೇನು ಬೇಕಾದಷ್ಟು ಸಂಶೋಧನೆಗಳು ನಡೆಯಬಹುದು ಇನ್ನು ಅನಂತ ಕಾಲದವರೆಗೆ, ಅದೆಲ್ಲದಕ್ಕೂ ಪ್ರಭುವಾದವನೂ ಭಗವಂತನೇ. ಆ ಮೌಲಿಕ ವಸ್ತುಗಳನ್ನು ಸೃಷ್ಟಿ ಮಾಡಿದವ, ಅದನ್ನು ಕಂಡುಹಿಡಿಯುವ ಬುದ್ಧಿಯನ್ನು ಪ್ರಚೋದನೆ ಮಾಡಿದವ ದೇವರು. ಇವತ್ತಿಗೆ ಇರುವಂತಹ ಸಕಲ ಸಾಧನ ಸಲಕರಣೆಗಳಿಗೂ ಭಗವಂತನೇ ಒಡೆಯನಾಗಿದ್ದಾನೆ. ಭೂತ ಭವ್ಯ ಭವತ್ ಪ್ರಭು. ಯಾಕಿದನ್ನು ಹೇಳಲಿಕ್ಕೆ ಬಂದೆ, ಅನೇಕ ಜನರಿಗೆ ತಲೆಕೆಡಿಸಿಕೊಳ್ತಾರೆ. ಹಿಂದಿನವರಿಗೆಲ್ಲ ಏನು ಗೊತ್ತಿರಲಿಲ್ಲ ದೇವರು ದೇವರು ಅಂತಿದ್ರು. ನಾವಿಷ್ಟೆಲ್ಲ ಹೊಸ ಹೊಸದನ್ನು ಮಾಡ್ತಾ ಇರುವಾಗ ಮತ್ತ್ಯಾಕೆ ದೇವರನ್ನು ನಂಬಬೇಕು ಅಂತ ತಪ್ಪು ತಿಳಿಯಬೇಡಿ. ಏನು ಹೊಸದನ್ನು ಮಾಡಿದ್ದೀರಿ, ಹೊಸದೇನಾಗಿದೆ? ಹಿಂದಿನವರು ಏನು ಕಡಿಮೆ ಆಗಿ ಮಾಡಿರಲಿಲ್ಲ, ಬೇಕಾದಷ್ಟು ಮಾಡಿದ್ರು. ಹೊಸದು ಅಂದರೆ ಏನು? ಹಿಂದಿನದಕ್ಕಿಂತಲೂ ಇವತ್ತಿನದು ಹೊಸದು, ಇವತ್ತಿನಗಿಂತಲೂ ಇದರ ಮುಂದಿನ ಹೊಸದು. ಏನು ಹೊಸದು ಮಾಡಿದರೂ ಕೂಡ ದೇವರು ಕೊಟ್ಟ ಬುದ್ಧಿಯಿಂದಲೇ ಮಾಡೋದು, ದೇವರು ಕೊಟ್ಟ ವಸ್ತುಗಳನ್ನು ಉಪಯೋಗಿಸಿಯೇ ಮಾಡೋದು, ದೇವರು ಕೊಟ್ಟ ನೆಲ ಗಾಳಿ ಬೆಳಕಿನ ಮಧ್ಯದಲ್ಲೇ ನಾವು ಮಾಡಬೇಕೇ ಹೊರತು ಅದಕ್ಕೆ ಹೊರತಾಗಿ ಮಾಡುವಂತೆ ಇಲ್ಲ. ಎಂದಿಗಾದರೂ ಭಗವಂತನನ್ನು ಮೀರುವ ಶಕ್ತಿ ಯಾರಿಗೂ ಬರುವುದಕ್ಕೆ ಸಾಧ್ಯ ಇಲ್ಲ. ಅತ್ಯಯಃ ಯಸ್ಯ ಕೇನಾಪಿ ನ ಕ್ವಾಪಿ ಹಿ ಪ್ರತ್ಯಯೋ ಯದ್ಗುಣೇಶು ಉತ್ತಮಾನಂ ಪರಃ, ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರಂತಾರೆ. ಇಲ್ಲಿವರೆಗೆ ದೇವರೇನೋ ಬಹಳ ದೊಡ್ಡವಿದ್ದಾನೆ, ಇವನನ್ನು ಮೀರೋಂಥ ವ್ಯಕ್ತಿ ಮುಂದೆ ಬರ್ತಾನೆ ಅಂತ ತಿಳಿಯಬೇಡಿ. ಅದು ಉಳಿದವರಿಗೆ ಸರಿ, ತಿಮಿಂಗಿಲ ಗಿಲೋಪ್ಯಸ್ತಿ ತದ್ಗಿಲೋಪ್ಯಸ್ತಿ ಸಾಗರೆ. ಆದರೆ ದೇವರ ವಿಷಯದಲ್ಲಿ ಅತ್ಯಯೋಯಸ್ಯ ಕೇನಾಪಿ ನ ಕ್ವಾಪಿ, ಎಂದೆಂದಿಗೂ ಭಗವಂತನನ್ನು ಮೀರುವ ವ್ಯಕ್ತಿ ಹಿಂದೆ ಆಗಿಲ್ಲ, ಮುಂದೆ ಬರೋದಿಲ್ಲ. ಭೂತ ಭವ್ಯ ಭವತ್ ಪ್ರಭುವಾಗಿ ಇದೇ ಭಗವಂತ ಇದ್ದಾನೆ, ಇವನನ್ನು ಮೀರುವ ವ್ಯಕ್ತಿ ಇನ್ನೊಬ್ಬ ಬರೋದಿಲ್ಲ ಎಂಬುದಾಗಿ ವಿಷ್ಣು ಸಹಸ್ರನಾಮ ಹೇಳಿದ್ದನ್ನೇ ಆಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ವಿವರಣೆ ಮಾಡಿ ನಮಗೆ ತಿಳಿಸಿಕೊಡ್ತಾರೆ. ಇದರಂತೆ ಇನ್ನೆಲ್ಲದರಲ್ಲಿಯೂ ನಾವು ಅರ್ಥ ಮಾಡಿಕೊಳ್ಳೋಣ. ಯಾವುದೇ ಒಂದು ವಸ್ತು ಇರಬಹುದು, ಯಾವುದೇ ಕ್ಷೇತ್ರದಲ್ಲಿ ಮನುಷ್ಯ ಸಾಧನೆ ಮಾಡಿರಬಹುದು, ಬರೀ ಒಂದು ಆರೋಗ್ಯದ ವಿಷಯದಲ್ಲಿ ಮಾತ್ರ ಅಲ್ಲ, ಅಧ್ಯಾತ್ಮದ ವಿಷಯದಲ್ಲಿ ಇರಬಹುದು, ಶಕ್ತಿಯ ವಿಷಯದಲ್ಲಿ, ಬಲದ ವಿಷಯದಲ್ಲಿ, ಸೌಂದರ್ಯದ ವಿಷಯದಲ್ಲಿ, ಯಾವುದೇ ಗುಣವನ್ನು ತೆಗೆದುಕೊಳ್ಳಿ, ಯಾವುದೇ ಕ್ಷೇತ್ರವನ್ನು ತೆಗೆದುಕೊಳ್ಳಿ, ಯಾವುದೇ ಕಾರ್ಯವನ್ನು ತೆಗೆದುಕೊಳ್ಳಿ, ಹಿಂದೆ ಮಾಡಿದ ವ್ಯಕ್ತಿಗಳು ಇವತ್ತು ಮಾಡುವವರು ಮುಂದೆ ಮಾಡುವವರು ಏನೇ ಅದ್ಭುತವನ್ನು ತೋರಿಸಿದರೂ ಕೂಡ ಭೂತಭವ್ಯ ಭವತ್ ಪ್ರಭುಹು, ಅದೆಲ್ಲದಕ್ಕೂ ಪ್ರೇರಕನಾಗಿ ನಿಯಾಮಕನಾಗಿ ಇದ್ದವನು ಭಗವಂತ. ಎಂತಹ ಶಕ್ತಿ ಹಿಂದಿನವರಿಗೆ! ನೀವು ಅನ್ಬೋದು, ಎಲ್ಲವನ್ನೂ ದೇವರೇ ಮಾಡೋದಾದರೆ ಮತ್ತೆ ಯಾಕೆ ಹೀಗೆ ವ್ಯತ್ಯಾಸ ಮಾಡ್ತಾ ಇದ್ದಾನೆ ಅಂತ. ಅದೇ ಪಾಪದ ಪರಿಣಾಮ. ಪುಣ್ಯ ಕಡಿಮೆಯಾಗಿದೆ, ಪಾಪ ಬಹಳ ಆಗಿದೆ. ಪಾಪದ ಫಲವಾಗಿ ನಾವು ನಮ್ಮ ಎಲ್ಲ ಸದ್ಗುಣಗಳಲ್ಲಿ, ದೈಹಿಕ ಹಾಗೂ ಮಾನಸಿಕ ಗುಣಗಳಲ್ಲಿ ಹ್ರಾಸವನ್ನು ಅನುಭವಿಸ್ತಾ ಇದ್ದೇವೆ. ದೈಹಿಕ ಶಕ್ತಿಯೂ ಇಲ್ಲ, ಮಾನಸಿಕವಾದಂತಹ ಸದ್ಗುಣಗಳು ನಮ್ಮಲ್ಲಿಲ್ಲ. ಕಾರಣ ಪಾಪ. ಏನು ದೈಹಿಕ ಬಲ, ಹಿಂದಿನ ವಿಚಿತ್ರವಾದ ಬಲ ನಿಮಗೆಲ್ಲ ಗೊತ್ತು. ಸುಲಭವಾಗಿ ಅವರು ತಿನ್ನುವುದು ಹಾಗೆ, ಅವರ ಬಲವೂ ಹಾಗೆ ಹಿಂದಿನವರಿಗೆ. ಆಗ ಅವರ ಪುಣ್ಯಕ್ಕೆ ತಕ್ಕ ಹಾಗೆ ಅಂಥ ಶಕ್ತಿ ಅಂಥ ಬಲವನ್ನು ಕೊಟ್ಟವನೂ ದೇವರೇ. ಜನರ ಪುಣ್ಯ, ಜನರ ಸೇವೆ, ಅವರ ಸಾಧನೆ ಕಡಿಮೆಯಾದಂತೆ ಅದನ್ನು ಹ್ರಾಸ ಮಾಡಿದವನು ದೇವರೇ. ಹಳ್ಳಿಯ ಜನ ಹೇಳುವುದನ್ನು ಕೇಳಿದ್ದು, ಅಗರಖೇಡ ಅಂತ ಒಂದು ಊರು, ಆ ಊರಿನಲ್ಲಿರುವ ಜನ ಹೇಗಿರ್ತಿದ್ರು ಅಂತ ಅಲ್ಲಿಯ ಒಬ್ಬ ಹಿರಿಯರು ನಾವು ಚಿಕ್ಕ ವಯಸ್ಸಿನಲ್ಲಿರುವಾಗ ಹೇಳ್ತಾ ಇದ್ರು. ಹೇಗಿದ್ದರು ಅಂದರೆ, ಜೋಳದ ಚೀಲ, ಅಕ್ಕಿಯ ಚೀಲ, ಸಕ್ಕರೆಯ ಚೀಲವನ್ನು ಹಲ್ಲಿನಲ್ಲಿ ಹಿಡಿದು ಅದನ್ನು ಎತ್ತಿ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹಾರತಾ ಇದ್ರಂತೆ. ಹಲ್ಲಿನಲ್ಲಿ ಹಿಡಿದು 100 ಕೆಜಿಯ ಚೀಲ, 1 ಕೆಜಿ ಅಲ್ಲ. ಇವತ್ತು ಹಲ್ಲಿನಲ್ಲಿ ಬೆಣ್ಣೆ ಸರಿಯಾಗಿ ತಿನ್ನಲಿಕ್ಕೆ ಬರೋದಿಲ್ಲ ಜನಗಳಿಗೆ. ಏನಾಯಿತು, ಏನು ಸ್ವಲ್ಪ ಹಲ್ಲು ನೋವು ಅಷ್ಟೇ, ಅದಕ್ಕೆ ಪಾಠಕ್ಕೆ ಬರಲಿಲ್ಲ ಅಂತಾರೆ. ಪಾಪ ಏನು ತಿಂದ್ರಿ, ಏನಾಯಿತು, ಏನೋ ತಿನ್ನುವಾಗ ಏನಾದರೂ ಕಲ್ಲುಗಿಲ್ಲು ಬಂತೋ, ಕಬ್ಬಣ, ಅದೇನು ಬರಲಿಲ್ಲ.
ಸ್ವಲ್ಪ ಬೆಣ್ಣೆ ಫ್ರಿಜ್ ಒಳಗೆ ಇಟ್ಟಿದ್ವಿ, ಗಟ್ಟಿತ್ತು, ಅದಕ್ಕಾಗಿ ಹಲ್ಲು ಮುರಿತು ಅಂತಾರೆ. ಬೆಣ್ಣೆ ತಿಂದರೆ ಹಲ್ಲು ಮುರುಕೊಳ್ಳೋ ಯೋಗ್ಯ ಹಣೆ ಬರಹ ಇವತ್ತಿನ ಬರೋದು. ಆ ತರಹದ ನೂರಾರು ಕೆ ಜಿಯನ್ನು ಸುಲಭವಾಗಿ ಹಲ್ಲಿನಲ್ಲಿ ಹಿಡಿದು ಎತ್ತುವಂತಹ ಶಕ್ತಿ, 50-60 ಭಕ್ರಿಯನ್ನು ಸುಲಭವಾಗಿ ತಿಂತಿದ್ರು. ಕೇಳಲಿಕ್ಕೂ ಆಗೋದಿಲ್ಲ, ನಿಮಗೆಲ್ಲ ಶ್ರಮ ಆಗಿರಬೇಕು ಸ್ವಲ್ಪ. ಊಟ ಆದ ನಮ್ಮ ಗುರುಗಳು ಬಡಿಸಿದ್ದನ್ನು ನಾವು ನೋಡಿದ್ದೇವೆ. ಸತ್ತಿ ಊರೊಳಗೆ ಇರುವಂತಹ ಗಟ್ಟಿಗರಾದ ಹಳೆ ಜನರಿಗೆ ಹೊಟ್ಟೆ ತುಂಬ ಊಟ ಆಗಿ ಕೈ ತೊಳ್ಕೊಂಡು ಬಂದು ಕುಳಿತ ಮೇಲೆ ಮಾತಾಡ್ತಾ ಇರುವಾಗ ನೂರಾರು ಉಂಡಿಗಳನ್ನು ಕೊಟ್ಟರೆ ತಿಂತಿದ್ರು. ಹೇಳುವ ತಾತ್ಪರ್ಯ, ತಿನ್ನೋದೇ ಒಂದು ದೊಡ್ಡ ಸ್ಥಿಕೆಯಲ್ಲ. ಹಾಗಾದರೆ ಆ ತರಹದ ಪಚನ ಮಾಡಿಕೊಳ್ಳುವ ಶಕ್ತಿ, ಆ ತರಹದ ದೇಹದೊಳಗಿನ ಆರೋಗ್ಯ ಎಂಬ ಗುಣ, ಇದು ಪುಣ್ಯದಿಂದ ಬರ್ತದೆ. ಪುಣ್ಯ ಕಡಿಮೆಯಾದ ಹಾಗೆ ವ್ಯಾಯಾಮ ಕಡಿಮೆಯಾದ ಹಾಗೆ ದೇಹದಲ್ಲಿ ಬಲ ಕಡಿಮೆಯಾಗ್ತಾ ಹೋಗ್ತದೆ. ಇನ್ನು ಮಾನಸಿಕವಾಗಿ ಅಂತೂ ಸರಿ, ಅವತ್ತಿನ ಜನರಿಗಿರುವ ಔದಾರ್ಯ, ಆ ಶ್ರದ್ಧೆ, ಆ ಭಕ್ತಿ, ಆ ನಿಷ್ಠೆ, ಪರೋಪಕಾರ, ತಾಳ್ಮೆ, ಅದು ಇವತ್ತಿನ ಜನರಿಗಿಲ್ಲ. ನಾವು ದೇವರಿಗೇನು ಕೇಳಬೇಕು, ಯಾಕೆ ಇದನ್ನು ನಾನು ಹೇಳ್ತಾ ಇದ್ದೇನೆ ಅದನ್ನು ಅರ್ಥ ಮಾಡಿಕೊಳ್ಳಿ. ಹಿಂದಿನ ಜನರಿಗೆ ಆ ಸದ್ಗುಣಗಳನ್ನು, ಆ ದೈಹಿಕ ಬಲವನ್ನು, ಆ ಯೋಗ್ಯತೆಯನ್ನು ಕೊಟ್ಟವನು ನೀನೇ ಸ್ವಾಮಿ ದೇವರು. ಅಂತಹ ನೀನು ಇವತ್ತ್ಯಾಕೆ ಅದನ್ನು ಮರೆತಿದ್ದಿ? ನಮಗೂ ನಮ್ಮ ಯೋಗ್ಯತೆಗೆ ತಕ್ಕ ಹಾಗೆ ನಾವು ಮಾಡಿದ ಪಾಪಗಳಿಗೆ ಏನಾದರೂ ಪ್ರಾಯಶ್ಚಿತ್ತ ಮಾಡಿಸಿ, ಸಾಧನೆಯನ್ನು ಮಾಡಿಸಿ, ಆ ಸದ್ಗುಣಗಳನ್ನು ನಮಗೆ ಕೊಟ್ಟು ಅನುಗ್ರಹ ಮಾಡು ಅಂತ ಆ ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ. ಬರೀ ಉಂಡಿ ಬಕ್ರಿ ತಿನ್ನಲಿಕ್ಕೆಲ್ಲ ಮತ್ತೆ ಆ ಔದಾರ್ಯ, ಆ ಸಾಧನೆ, ಆ ನಿಷ್ಠೆ, ಆ ಭಕ್ತಿ, ಆ ತಾಳ್ಮೆ, ಇದು ಇವತ್ತಿನ ಜನರಿಗೆ ಬರಬೇಕಾಗಿದೆ. ತಾಳ್ಮೆಯೇ ಇಲ್ಲ. ನಿಜವಾಗಿ ಬಹಳ ದುಃಖ ಆಗ್ತದೆ. 1 ಗಂಟೆ ಒಂದು ಕಡೆಗೆ ಮಂತ್ರಾಕ್ಷತೆ ಕೊಡುವುದಕ್ಕೆ ಕುಳಿತು ಒಂದು 100 ಜನರಿಗೆ ಮಂತ್ರಾಕ್ಷತೆ ಕೊಟ್ಟರೆ ಅದರೊಳಗೆ 8 ಡೈವರ್ಸ್ ಕೇಸ್ಗಳಿರ್ತದೆ. ಡೈವರ್ಸ್ ಮಾಡಲಿಕ್ಕೆ ಹೊಂಟಿದ್ದೇವೆ, ಅನುಮತಿ ಕೊಡಿ ಅಂತ ಕೆಲವರು, ಹೇಗಾದರೂ ಆಗದೇ ಇರೋ ಹಾಗೆ ಮಾಡಿ ಅಂತ ಕೆಲವರು, ಇನ್ನೇನು ಡೈವರ್ಸ್ ಸ್ಟೇಜಿಗೆ ಬಂದಿದ್ದೇವೆ ಅಂತ ಇನ್ನು ಕೆಲವರು, ತಂದೆ ತಾಯಿ ಮಕ್ಕಳು ಹೊರಗೆ ಹಾಕಿದ್ದಾರೆ, ನಮಗೂ ಏನಾದರೂ ಒಂದು ದಾರಿ ತೋರಿಸಿ ಅಂತ ಹಾಗೆ ಕೆಲವರು ಬರ್ತಾರೆ. ಇದೆಲ್ಲ ತಾಳ್ಮೆ ಇಲ್ಲದೆ ಇರುವುದರ ಒಂದು ಪರಿಣಾಮ, ವಿಚಿತ್ರವಾಗಿ ವಿಕೃತವಾದ ರೂಪದಲ್ಲಿ ಜಗತ್ತಿನಲ್ಲಿ ದಿನ ದಿನಕ್ಕೆ ಬೆಳೀತಾ ಇದೆ. ಯಾಕೆ? ಒಬ್ಬ ಅತ್ತೆ ಮಾವ ಅಲ್ಲ, ಅತ್ತೆ ಮಾವ ಅವರಣ್ಣ ತಮ್ಮಂದಿರು ಕಕ್ಕಂದಿರು ನೂರಾರು ಜನ ಅವಿಭಕ್ತ ಕುಟುಂಬದಲ್ಲಿ ಒಬ್ಬರಿಗೊಬ್ಬರು ಸೇರಿಕೊಂಡು ದೊಡ್ಡದಾದಂತಹ ವಾಡೆಯಲ್ಲಿ ಇರತಕ್ಕಂತಹ ಒಂದು ಕಾಲ, ಅಷ್ಟೆಲ್ಲ ಜನ ಪ್ರೇಮದಿಂದ ಪ್ರೀತಿಯಿಂದ ಸಹಬಾಳ್ವೆಯನ್ನು ಮಾಡ್ತಾ ಇದ್ದರು. ಎಷ್ಟರ ಮಟ್ಟಿಗೆ ಕಡಿಮೆ ಆಗ್ತಾ ಇದೆ ತಾಳ್ಮೆ? ಎಷ್ಟರ ಮಟ್ಟಿಗೆ ಇನ್ನೊಬ್ಬರ ಜೊತೆಗೆ ಹೊಂದಾಣಿಕೆ ಮಾಡಿಕೊಳ್ಳೋದು ಕಡಿಮೆ ಆಗ್ತಾ ಇದೆ? ಆಲೋಚನೆ ಮಾಡಿ, ಎಲ್ಲಿವರೆಗೆ ಹೋಗ್ತಾ ಇದೆ ಅಧಃಪತನ? ಇವತ್ತಿನ ವಾಹನಗಳನ್ನು ನೋಡಿದರೆ ಗೊತ್ತಾಗ್ತದೆ ಹೇಗಿದೆ ಅಂತ. ಕ್ರಮವಾಗಿ ಕಡಿಮೆ ಆಗ್ತಾ ಇದೆ. 10, 15, 15 ಜನ ಕೂಡೋ ಅಂಥ ಕಾರ್ಗಳಿತ್ತು, 4 ಜನ ಕೊಡೋ ಅಂಥದ್ದಾಯಿತು, ಇಬ್ಬರೇ ಕೊಡೋ ಅಂಥದ್ದು ಈಗ ಬಂದುಬಿಟ್ಟಿದೆ. ಗಂಡ ಹೆಂಡತಿ ಇಬ್ಬರೇ ಕೊಡ್ಬೋದು, ಹಿಂದೇನಿಲ್ಲೇ ಇಲ್ಲ, ಲಗೇಜ್ ಇಡಬೇಕಷ್ಟೇ. ಚಿಕ್ಕ ಚಿಕ್ಕ ಕಾರ್ಗಳು, ಇನ್ನು ಒಬ್ಬನೇ ಕೊಡುವಂಥದ್ದು ಇನ್ನೊಂದು ಸ್ವಲ್ಪ ದಿವಸಕ್ಕೆ ಬರ್ತದೆ. ಇದೇನು ತೋರಿಸ್ತದೆ? ಸಾಕು, ಯಾರ ಜೊತೆಗೂ ಹೊಂದಾಣಿಕೆ ಮಾಡಿಕೊಳ್ಳುವುದಕ್ಕೆ ತಯಾರಿಲ್ಲ. ವಸುಧೈವ ಕುಟುಂಬಕಂ ಅನ್ನುವಂತಹ ವಿಶಾಲ ದೃಷ್ಟಿ, ಅವಿಭಕ್ತ ಕುಟುಂಬದ ಮಹಾಭಾರತ ಬಹಳವ ಹೇಳುತ್ತದೆ ಅವಿಭಕ್ತ ಕುಟುಂಬದ ಬಗ್ಗೆ ಆದಿಪರ್ವದಲ್ಲಿ. ಅಂತಹ ಅವಿಭಕ್ತ ಕುಟುಂಬ, ಆ ವಿಶಾಲವಾದಂತಹ ಔದಾರ್ಯ ಇವತ್ತಿಲ್ಲ. ಭೂತ ಭವ್ಯ ಭವತ್ ಪ್ರಭು, ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ವಿಷ್ಣು ಸ್ತುತಿಯಲ್ಲಿ ಕೇಳ್ತಾರೆ, ಅಜಾಮಿಲ ಗಜಾಧಿಪದ್ರುಪದಜಾಸ್ತ್ವಯಾಪಾಲಿತಾಸ್ತ್ವಹಂತವ ಭಟೋನ ಕಿಂ ಕಿಮವನೇ ಗತಂ ಪಾಟವಂ ಗುಣಾಮಯಿನ ಹೀತಿವ ರಘುಪತೆ ದಯಾಂನಾಚರಃ ಶಿಲಾ ಕಲುಷನಾಶನೇ ಕೃತ ಕಿಲಾಬಲ ಸಾಧನಂ. ಸತ್ಯಸಂಧ ತೀರ್ಥರಂತಾರೆ, ಕಿಮವನೇ ಗತಂ ಪಾಟವಂ, ಅಜಾಮಿಲನನ್ನು ರಕ್ಷಣೆ ಮಾಡಿದೆಯಲ್ಲೋ ಆ ಮೂಕ ಪ್ರಾಣಿ, ಆನೆಗೆ ಉದ್ಧಾರ ಮಾಡುವುದಕ್ಕೆ ಅಲ್ಲಿಂದ ಓಡಿ ಬಂದು ದ್ರೌಪದಿಯನ್ನು ರಕ್ಷಣೆ ಮಾಡುವುದಕ್ಕಾಗಿ ಅಕ್ಷಯವಾದ ವಸ್ತ್ರವನ್ನು ಕೊಟ್ಟು, ಇದ್ದಲ್ಲಿಂದ ವಸ್ತ್ರವನ್ನು ಕೊಟ್ಟು ಅವಳನ್ನು ರಕ್ಷಣೆ ಮಾಡಿದಿ, ವಸ್ತ್ರ ಕೊಡಲಿಕ್ಕೆ ಬಂತು, ಪ್ರಾಣಾಪಾಯದಿಂದ ಗಜೇಂದ್ರನ ಉದ್ಧಾರ ಮಾಡುವುದಕ್ಕೆ ಬಂತು, ಪಾಪಗಳ ಕೂಪದಲ್ಲಿ ಬಿದ್ದ ಅಜಾಮಿಲನನ್ನು ಎತ್ತಿ ಉದ್ಧಾರ ಮಾಡಲಿಕ್ಕೆ ಬಂತು. ಅಂತಹ ಮಹಾಕೌಶಲ ನಿನಗಿದೆ, ಪಾಪಗಳಿಂದಲೂ ಪರಿಹಾರ ಮಾಡ್ತೀಯ, ಮರಣದಿಂದಲೂ ಪರಿಹಾರ ಮಾಡ್ತೀದಿ,
ಮರ್ಯಾದೆ ಹೋಗೋ ಪ್ರಸಂಗ ಇದ್ರೆ ರಕ್ಷಣೆ ಮಾಡ್ತಿದ್ದಿ. ನಂದು ಎಲ್ಲ ಪರಿಸ್ಥಿತಿ ಬಂದಿದೆ, ಮರ್ಯಾದೆಯೂ ಹೊಂಟಿದೆ, ಪ್ರಾಣನೂ ಹೊಂಟಿದೆ, ಪಾಪಗಳಲ್ಲಿಯೂ ಬಿದ್ದಿದ್ದೇನೆ. ಇಷ್ಟು ಒದ್ದಾಡ್ತಾ ಇರುವಾಗ ಬಹಳ ವಯಸ್ಸಾದದ್ದಕ್ಕೇನಾದರೂ ಪ್ರಾಯ ನಿನಗೆ ಆ ಪಾಠವ ಕೌಶಲ ಹೋಗಿಬಿಟ್ಟಿದೆ ಏನು? ಮತ್ತೆ ದ್ವಾಪರ ಯುಗದಲ್ಲಿ, ತ್ರೇತಾಯುಗದಲ್ಲಿ, ಕೃತಯುಗದಲ್ಲಿ ಇದ್ದಷ್ಟು ಆ ಶಕ್ತಿ ಉತ್ಸಾಹಗಳೇನಾದರೂ ಇಲ್ಲೇನೀಗ ಅಂತ ಕೇಳ್ತಾರೆ. ಅದರ ಅರ್ಥ ಇಲ್ಲ ಅಂತ ತಾತ್ಪರ್ಯ ಅಲ್ಲ. ದೇವರಿಗೆ ಆ ಭಕ್ತಿಯಿಂದ ಕೇಳುವ ರೀತಿ, ಭೂತ ಪ್ರಭು ನೀನು, ಭೂತಕಾಲದಲ್ಲಿ ಅಂತಹ ತಾಳ್ಮೆಯನ್ನು ಅವಿಭಕ್ತ ಕುಟುಂಬದಲ್ಲಿದ್ದ ಜನರಿಗೆ ಕೊಟ್ಟ ನೀನು ಈಗೆಲ್ಲೇ ಕಳೆದುಕೊಂಡಿದ್ದಿ? ಅದೇ ಔದಾರ್ಯವನ್ನು, ಅದೇ ತಾಳ್ಮೆಯನ್ನು ನಮಗೂ ಕೊಟ್ಟು ಕರುಣಿಸು. ಅವರಿಗಿರುವ ಆರೋಗ್ಯವನ್ನು, ಅದೇ ತರಹದ ವ್ಯಾಯಾಮ, ಅದೇ ತರಹದ ಓಡಾಟ, ಅದೇ ತರಹದ ಆಹಾರ ಶೈಲಿ, ಅದೇ ತರಹದ ನಿಯಂತ್ರಣ, ಅದೇ ತರಹದ ಸಂಯಮ, ಅದನ್ನು ಕೊಟ್ಟು ನಮ್ಮನ್ನೂ ಬದುಕಿಸು. ಮಹಾಭಾರತ ಹೇಳುತ್ತದೆ, ಕೇಳಿದ್ದೀರಿ ಕಳೆದ ಬಾರಿ, ದಿನಕ್ಕೆ ಎರಡು ಬಾರಿ ಸರಿಯಾಗಿ ದೇವರಿಗೆ ನೈವೇದ್ಯ ಮಾಡಿದ ಪವಿತ್ರವಾದ ಆಹಾರವನ್ನು ಸ್ವೀಕಾರ ಮಾಡ್ತಾ ಇದ್ದರೆ ನಿತ್ಯ ಉಪವಾಸ ಮಾಡಿದ ಮಹಾಫಲ ಬರ್ತದಂತೆ ಅವನಿಗೆ. ಊಟ ಮಾಡಿದರೆ ಏನ್ರಿ, ಭಾಳ ಚಲೋ ಹೇಳಿಬಿಟ್ರಲ್ಲ, ಏಕಾದಶಿ ಅಲ್ಲ ಮತ್ತೆ ಉಳಿದ ದಿವಸ ಏನಿದು? ಎರಡು ಹೊತ್ತು ಊಟ ಮಾಡಿದರೆ ಉಪವಾಸದ ಫಲ ಬರ್ತದೆ ಅಂದರೆ ಎರಡು ಪೂರ್ಣ ವಿರುದ್ಧ ಅಲ್ಲ ಇದು? ಅದರ ಅರ್ಥ ತಿಳ್ಕೊಳ್ರಿ, ಮಧ್ಯದಲ್ಲಿ ಏನು ತಿನ್ನಬಾರದು. ಕ್ಷಣ ಕ್ಷಣಕ್ಕೆ, ತಾಸು ತಾಸಿಗೆ, ಅರ್ಧರ್ಧ ಗಂಟೆಗೆ ಚಹಾ ಕಾಫಿಗಳನ್ನು ಕುಡಿತಾ 28 ಸಲ ಫಲಾಹಾರಗಳನ್ನು ಮಾಡ್ತಾ ಅದೇನು ಬಾಕ್ಸ್ ಒಳಗೆ ಎಷ್ಟಂತ ತುಂಬೋದು, ಹಾಗೆ ಎಷ್ಟು ಹಿತ, ಎಷ್ಟು ಮಿತ, ಯಾವುದು ವಿಹಿತ? ವಿಹಿತವಾದದ್ದನ್ನು ತಗೊಳ್ಬೇಕು ತಿನ್ನೋದನ್ನು, ಆ ವಿಹಿತವಾದದ್ದನ್ನು ಮಿತವಾಗಿ ತೆಗೆದುಕೊಳ್ಳಬೇಕು. ಕಾಲಕಾಲಕ್ಕೆ, ಸಕಾಲಕ್ಕೆ ತೆಗೆದುಕೊಳ್ಳಬೇಕೇ ಹೊರತು ಎಷ್ಟು ಸಲ ಕೊಟ್ಟರು ತಗೊಳ್ಳೋದೆ, ಏನು ಕೊಟ್ಟರು ತಗೊಳ್ಳೋದೆ, ಯಾವ್ಯಾವುದೋ ದಾಕ್ಷಿಣ್ಯಕ್ಕೆ ತಗೊಳ್ಳೋದು, ಎಲ್ಲಿಗೆ ಹೊಂಟಿದೆ ಪರಿಸ್ಥಿತಿ? ಏನು ಬಿಡ್ಲಿಕ್ಕೆ ಬರೋದಿಲ್ಲ. 4 ಜನರ ಮಧ್ಯದಲ್ಲಿ, ಸಮಾಜದೊಳಗೆ ಹೋಗಿರ್ತೇವೆ, ಮತ್ತು ಹಾಗೆ ನಾವು ಭಾಳ ದೊಡ್ಡಿಸ್ತನ ಎಲ್ಲ ಮಡಿ ಮೈಲಿಗೆ ತೋರಿಸ್ಕೊಂಡ್ರೆ ನಮ್ಮನ್ನು ಆರ್ಥಡಾಕ್ಸ್ ಅಂತ ತಿಳ್ಕೋತಾರೆ. ಸ್ವಲ್ಪ ಅವ್ರ ಜೊತೆಗೆ ಪಾರ್ಟಿಯಲ್ಲಿ ತೊಗೋಬೇಕಾಗ್ತದೆ ಅಂತ ಕೆಲವರಂತಾರೆ. ಯಾಕೆ ತೊಗೊಳ್ಬೇಕು? ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಇಂತಹ ಕರಾಲವಾದ ಕಲಿಯುಗದಲ್ಲಿಯೂ ಕೂಡ ನೀವು ಪ್ರಾಮಾಣಿಕವಾಗಿ ನಾನು ಅಂಥದನ್ನು ಸ್ವೀಕಾರ ಮಾಡೋದಿಲ್ಲ, ನಿಯಮ ಇಟ್ಟುಕೊಂಡಿದ್ದೇನೆ ಅಂತ ಹೇಳುವ ಭಾಷೆಯಲ್ಲಿ, ವಿನಯದಿಂದ, ಬುದ್ಧಿವಂತಿಕೆಯಿಂದ ಹೇಳಿದರೆ ಮರ್ಯಾದೆಯನ್ನು ಕೊಡ್ತಾರೆ. ಆದರೆ ಇವನಿಗೆ ಅಷ್ಟು ತಾಳ್ಮೆ ಇಲ್ಲ. ಏನನ್ಕೊಳ್ತಾರೋ ಏನೋ, ಅವರ ದೂರ ಆಗಿಬಿಡ್ತಾರೋ ಅಂತ ಗಾಬರಿ. ನಿಷಿದ್ಧವಾದದ್ದನ್ನು ಯಾವ ದಾಕ್ಷಿಣ್ಯಕ್ಕೂ ತೆಗೆದುಕೊಳ್ಳಬಾರದು, ವಿಹಿತವಾದದ್ದನ್ನೇ ತೆಗೆದುಕೊಳ್ಳಬೇಕು. ಅದನ್ನು ದೇವರಿಗೆ ಅರ್ಪಣೆ ಮಾಡಿ ತೆಗೆದುಕೊಳ್ಳಬೇಕು, ಮಿತವಾಗಿ ತೆಗೆದುಕೊಳ್ಳಬೇಕು. ವಿಹಿತ ಕಾಲದಲ್ಲಿ ತೆಗೆದುಕೊಂಡ್ರೆ, ಇಷ್ಟು ನಿಯಮಗಳನ್ನು ಪರಿಪಾಲನೆ ಮಾಡಿದರೆ ನಿತ್ಯ ಉಪವಾಸ ಮಾಡಿದ ಮಹಾಫಲ ಅವನಿಗೆ ಬರ್ತದೆ. ಇನ್ನೇನು ಬೇಕು? ಇದು ಪ್ರಾಚೀನರಲ್ಲಿತ್ತು ಇಂತಹ ನಿಯಮ, ಈ ತರಹದ ನಿರ್ಬಂಧ, ಇಷ್ಟು ಕಟ್ಟುನಿಟ್ಟು. ಅಂಥದನ್ನೆಲ್ಲ ಅವತ್ತಿನ ಕಾಲದ ಭೂತದ ಜನರಿಗೆ ಕೊಟ್ಟ ನೀನು ಈಗ ಯಾಕೆ ನಮ್ಮನ್ನು ಇಷ್ಟು ಸತಾಯಿಸ್ತಾ ಇದ್ದಿ? ಆ ತರಹದ ಸದ್ಗುಣಗಳನ್ನು ನಮಗೂ ಕೊಟ್ಟು ಅನುಗ್ರಹಿಸು ಅಂತ ದೇವರಿಗೆ ಪ್ರಾರ್ಥನೆ ಮಾಡಬೇಕು, ಪ್ರಯತ್ನವೂ ಮಾಡಬೇಕು. ಮತ್ತೆ ಇಷ್ಟು ಪ್ರಾರ್ಥನೆ ಮಾಡಿಬಿಟ್ಟೀವಿ, ದೇವರೇನು ಕೊಟ್ಟಿಲ್ಲ, ನಾವು ವಿರೋಹ ಆಗಿದ್ದೀವಿ ಅಂತ ಅನ್ನೋದಲ್ಲ. ಪ್ರಯತ್ನ ಮಾಡಿ ಆ ಪ್ರಯತ್ನಕ್ಕೆ ಶಕ್ತಿಯನ್ನು ತುಂಬುವುದಕ್ಕೆ, ಹಿನ್ನೆಲೆಯಲ್ಲಿ ಭಗವಂತನ ಅನುಗ್ರಹಕ್ಕಾಗಿ ಪ್ರಾರ್ಥನೆಯನ್ನು ಮಾಡುವುದಕ್ಕೆ ಈ ಚಿಂತನ. ಭೂತಕಾಲದಲ್ಲಿರುವ ಜನರು ಹಾಗಿದ್ದರು, ಇವತ್ತಿನ ಕಾಲದ ನಮಗೂ ಆ ಅನುಗ್ರಹವನ್ನು ಮಾಡು. ಅವತ್ತಿನ ಕಾಲದವರು ಏನು ಅಧ್ಯಯನ ಸಂಪನ್ನರಾಗಿದ್ದರೋ ಅದರೊಳಗಿನ ಶತಾಂಶ ಆದರೂ ನಮಗೆ ಬರುವಂತೆ ಮಾಡು. ಅವತ್ತಿನ ಕಾಲದ ಜನರಿಗೇನು ಭಕ್ತಿ ಇತ್ತೋ ಅದರೊಳಗಿನ ಶತಾಂಶ ಬರುವ ಹಾಗೆ ಮಾಡು. ಭೂತ ಭವ್ಯ ಭವತ್ ಪ್ರಭು, ಇವತ್ತಿನ ನಮಗೂ ನೀ, ಅವತ್ತು ಯಾರೋ ಇದ್ದರು ಆ ಮಂತ್ರಿಗಳು, ಅವತ್ತಿನ ನಾಯಕರು ಬಹಳ ಚೆನ್ನಾಗಿದ್ದರು, ಚೆನ್ನಾಗಿತ್ತು ರಾಜ್ಯ, ಇವತ್ತಿನ ನಾಯಕರು ಚೆನ್ನಾಗಿಲ್ಲ, ಇದೇ ಹಣೆ ಬರಹ ಅಂತ ದುಃಖ ಪಡೋ ಪರಿಸ್ಥಿತಿ ನಮ್ಮದಿಲ್ಲ. ಭೂತ ಭವ್ಯ ಭವತ್ ಪ್ರಭು, ಒಬ್ಬರೇ ಆಗಿದ್ದೀಯಲ್ಲ ನೀನು. ಅವತ್ತು ಆಳಿದವನು ನೀನೇ, ಇಂದು ಆಳುವವನು ನೀನೇ, ನಾಳೆ ಆಳುವವನು ನೀನೇ ಆದ ಮೇಲೆ ಯಾಕೆ ನಮಗೆ ಈ ಪರಿಸ್ಥಿತಿ? ಹಾಗಾದರೆ ಅಂದು ಅವರನ್ನು ಯಾವ ರೀತಿಯಲ್ಲಿ ನೀನು ರಕ್ಷಣೆ ಮಾಡಿದಿ? ಯಾವ ತಾಳ್ಮೆಯನ್ನು ಅವರಿಗೆ ಕೊಟ್ಟು, ಯಾವ ಔದಾರ್ಯವನ್ನು ಕೊಟ್ಟು, ಯಾವ ಆರೋಗ್ಯವನ್ನು ಕೊಟ್ಟು? ಅದೇ ತಾಳ್ಮೆ, ಅದೇ ಔದಾರ್ಯ, ಅದೇ ನಿಷ್ಠೆ, ಅದನ್ನು ಇವತ್ತಿಗೂ ಕೊಡು, ನಮಗೂ ಕೊಡು, ಮುಂದಿನ ಸಮಾಜಕ್ಕೂ ಎಲ್ಲರಿಗೂ ಕೊಡು ಅಂತ ತಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲರಿಗಾಗಿ ಈ ಪ್ರಾರ್ಥನೆಯನ್ನು ದೇವರಲ್ಲಿ ಇವತ್ತಿನ ಕಾಲದಲ್ಲಿ ಮಾಡುವುದು ಬಹಳ ಅವಶ್ಯಕ ಇದೆ. ವಿಷ್ಣು ಸಹಸ್ರನಾಮದ ಪಾರಾಯಣವನ್ನೂ ಮಾಡಿ, ಲಕ್ಷ್ಮೀ ಶೋಭಾನ ಮಧ್ವನಾಮಗಳ ಪಠನ ಪಾರಾಯಣಗಳನ್ನೂ ಮಾಡಿ, ಜೊತೆಗೆ ಆ ಪಾರಾಯಣ ಕಾಲದಲ್ಲಿ ಈ ಅನುಸಂಧಾನ ಮಾಡಿ,
ಮಕ್ಕಳಿಗೆ ಈ ವಿಧವಾದ ಸದ್ಬುದ್ಧಿ ಬರಲಿ ಅಂತ. ಬಹಳ ಕಷ್ಟ ಇದೆ ಆ ರೀತಿ ದಾರಿ ತಪ್ಪಿ ಹೋಗದೇ ಇದ್ದ ಹಾಗೆ. ಭೂತಕಾಲದಲ್ಲಿರುವಂತಹ ಸಾತ್ವಿಕವಾದ ಮಕ್ಕಳು ಇವತ್ತಿನ ಕಾಲದಲ್ಲಿ ಆಗಬೇಕು, ಆ ತರಹದ ಸದ್ಬುದ್ಧಿ ಬರಬೇಕು ಅನ್ನುವುದಕ್ಕಾಗಿ ಭೂತ ಭವ್ಯ ಭವತ್ಪ್ರಭುವಾಗಿರುವಂತಹ ಆ ಪರಮಾತ್ಮನ ಚಿಂತನವನ್ನು ನಾವು ಮಾಡಬೇಕಾದದ್ದು ಅಗತ್ಯವಾಗಿದೆ. ಭಗವಂತ ಇಂತಹ ಜಗತ್ತಿನ ಸೃಷ್ಟಿಯನ್ನು ಮಹಾಭಾರತ ತಾತ್ಪರ್ಯ ನಿರ್ಣಯ ಹೇಳುತ್ತದೆ, ಎಷ್ಟು ಮಾಡಿದ್ದಾನೆ ಅಂತ ಲೆಕ್ಕ ಇಲ್ಲ ಅಂತ ಹೇಳುತ್ತದೆ. ಅನಾದಿ ಅನಂತ ಕಾಲದಲ್ಲಿ ಈ ಜಗತ್ ಪ್ರವಾಹ ಇದು ನಡೀತಾ ಇದೆ, ನಾನಾ ತರಹದ ಜೀವರಾಶಿಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾನೆ. ಆದರೆ ಅವನ ಶಕ್ತಿ ಕುಂದಿಲ್ಲ, ಉತ್ಸಾಹ ಕುಂದಿಲ್ಲ, ಅವನ ಜ್ಞಾನಕ್ಕೆ ಕೊರತೆಯಾಗಿಲ್ಲ, ಸಾಮರ್ಥ್ಯಕ್ಕೆ ಕೊರತೆಯಿಲ್ಲ. ಕೇವಲ ನಮ್ಮ ಕರ್ಮಗಳಿಗೆ ಅನುಗುಣವಾಗಿ ನಮಗೆ ಫಲ ಕೊಡುವುದರಲ್ಲಿ ಮಾತ್ರ ವ್ಯತ್ಯಾಸ ಮಾಡ್ತಾ ಇರ್ತಾನೆ. ನಾವು ಅದಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಂಡು ದೇವರಿಗೆ ಶರಣಾದಾಗ ದೇವರು ನಮ್ಮನ್ನು ನಿಶ್ಚಿತವಾಗಿಯೂ ಕೂಡ ರಕ್ಷಣೆ ಮಾಡ್ತಾನೆ ಎಂಬುದಾಗಿ ಈ ಭೂತಭವ್ಯ ಭವತ್ಪ್ರಭು ಎಂಬ ಶಬ್ದದಿಂದ ನಾವು ಚಿಂತನವನ್ನು ಮಾಡಬೇಕು. ಸತ್ಯಸಂಧ ತೀರ್ಥರು ಭೂತಭವ್ಯ ಎಂಬ ಶಬ್ದಕ್ಕೆ ಇನ್ನೊಂದು ರೀತಿಯ ಅಭಿಪ್ರಾಯವನ್ನು ತಿಳಿಸ್ತಾರೆ. ಭವ್ಯ ಅಂದರೆ ಮಂಗಲ ಅಂತ ಮತ್ತೊಂದು ಅರ್ಥ ಇದೆ, ಭಾವುಕಂ ಭವುಕಂ ಭವ್ಯಂ ಅಂತ. ಭೂತ ಅಂದರೆ ಬಹಳ ಅಂತ ಅರ್ಥ ಇದೆ. ಭೂತಭವ್ಯ, ಯಾವ ಭಗವಂತನನ್ನು ನಂಬಿದರೆ ಸಮೃದ್ಧವಾದ ಭವ್ಯ ಮಂಗಲ ನಮಗಾಗತ್ತೆ, ಅವನು ಭೂತಭವ್ಯ. ಭವತ್ಪ್ರಭು, ಇವತ್ತಿನ ಎಲ್ಲ ವಸ್ತುಗಳಿಗೆ ನಿಯಾಮಕನಾದದ್ದರಿಂದ ಭವತ್ಪ್ರಭುವೂ ಹೌದು, ನಮಗೆ ಸಮೃದ್ಧವಾದ ಮಂಗಲವನ್ನು ನೀಡುತ್ತಾನೆ, ಆದ್ದರಿಂದ ಭೂತಭವ್ಯ. ಅಂತಹ ಮಂಗಲಪ್ರದನಾದ ಭಗವಂತನನ್ನು ಭೂತಭವ್ಯ ಭವತ್ಪ್ರಭು ಎಂಬುದಾಗಿಯೂ ಕರೆಯಬಹುದು ಅಂತ ಹೇಳಿದ್ದಾರೆ. ಆದರೆ ಇಷ್ಟು ದೊಡ್ಡ ದೊಡ್ಡ ಹೆಸರುಗಳನ್ನು ಮಾತ್ರ ಮಕ್ಕಳಿಗೆ ಇಡುವಾಗ ಆರಿಸ್ಲಿಕ್ಕೆ ಹೋಗಬೇಡಿ. ಸಮಸ್ಯೆ ಏನಾಗುತ್ತೆ ಅಂದರೆ ಮುಕುಂದ ಅಂತಿಡ್ತಾರೆ, ಅನ್ಲಿಕ್ಕೆ ಬರ್ತದೆ ಪರವಾಗಿಲ್ಲ. ಅಮಿತ ವಿಕ್ರಮ ಅಂತಿಡಬಹುದು, ಅದನ್ನು ಅರ್ಧ ಮಾಡಿ ಅಮಿತ ಅಂತ ಕರೆದ್ರೂ ಚೆನ್ನಾಗೇ ಇರ್ತದೆ. ಅಮಿತ ಅಂದರೂ ಸರಿ, ವಿಕ್ರಮ ಅಂದರೂ ಸರಿ. ಇಂಥ ಉದ್ದ ಹೆಸರಿಟ್ಟು ಅನ್ಲಿಕ್ಕಾಗದೆ ಭೂತ ಅಂತ ಕರೀಲಿಕ್ಕೆ ಪ್ರಾರಂಭ ಮಾಡಿದರು ಅಂದರೆ ಅದು ಮಕ್ಕಳಿಗೆ ಪಾಪ ಗಾಬರಿ ಆಗ್ತದೆ. ಆದ್ದರಿಂದ ಇದನ್ನು ಚಿಂತನೆ ಮಾಡುವುದಕ್ಕೆ ಮಾತ್ರ ಇಟ್ಟುಕೊಳ್ಳೋದು ಒಳ್ಳೆಯದು, ವಿಷ್ಣು ಅಂತ ಇಡಬಹುದು. ಆದರೆ ಭೂತಭವ್ಯ ಭವತ್ಪ್ರಭು ಅನ್ನೋ ಉತ್ತ ಹೆಸರನ್ನು ಇಟ್ಟು ಕರೀಲಿಕ್ಕಾಗದೆ ಭೂತ ಅಂತ ಕರೀಲಿಕ್ಕೆ ಪ್ರಾರಂಭ ಮಾಡೋದು ಚೆನ್ನಾಗಿರೋದಿಲ್ಲ. ಭೂತಭವ್ಯ ಭವತ್ಪ್ರಭು, ಭೂತಕೃತ ಪರಮಾತ್ಮನಿಗೆ ಭೂತಕೃತ್ ಎಂಬುದಾಗಿ ಕರೀತಾರೆ. ಯಾಕೆ? ಭೂತಾನಿ ಕೃಂತತಿ ಇತಿ ಭೂತಕೃತ. ನಾನಾ ವಿಧವಾದಂತಹ ಭೂತಪ್ರೇತ ಪಿಶಾಚ ಬಾಧೆಗಳನ್ನು ಪರಿಹಾರ ಮಾಡ್ತಾನೆ, ಆದ್ದರಿಂದ ಪರಮಾತ್ಮನಿಗೆ ಭೂತಕೃತ. ಪರಮಾತ್ಮ ಶ್ರೀನಿವಾಸನಾದಾಗ ಪದ್ಮಾವತಿಯನ್ನು ನೋಡಿಕೊಂಡು ಬರ್ತಾನೆ. ಪದ್ಮಾವತಿಯ ಭೇಟಿಯಾಗಿ ಮನೆಗೆ ಬಂದು ಮಲಗುತ್ತಾನೆ. ಬಕುಲಾದೇವಿ ಪರಮಾತ್ಮನ ಕಾಲು ಒತ್ತುತ್ತಾ ಸೇವೆ ಮಾಡ್ತಾ, ಯಾಕೆ ಮುಸುಕು ಹಾಕಿ ಮಲಗಿದ್ದಿ? ನೈವೇದ್ಯವನ್ನು ತಂದರೆ ಸ್ವೀಕಾರ ಮಾಡ್ತಾ ಇಲ್ಲ. ನಿತ್ಯವೂ ಎಷ್ಟು ಉತ್ಸಾಹದಿಂದ ನಗನಗುತ್ತಾ ಇದ್ದವನು, ನೀನೇ ಈ ರೀತಿ ನಿರುತ್ಸಾಹವನ್ನು ಹೊಂದಿದರೆ ಜಗತ್ತಿನ ಗತಿ ಏನು? ಎಲ್ಲ ನಾಟಕ ದೇವರದು, ಆದರೆ ಹಾಗೆ ತೋರಿಸಿದ್ದಾನೆ. ಮುಸುಕಾಗಿ ಮಲಗಿದ್ದಾನೆ. ಅನ್ನ ಬೇಡ, ನೀರು ಬೇಡ, ಮಾತು ಬೇಡ, ಕಥಿ ಇಲ್ಲ, ಏನಿಲ್ಲ. ಆಗ ಇವಳು ನಾನಾ ವಿಧವಾದ ಪ್ರಶ್ನೆಯನ್ನು ಮಾಡ್ತಾ ಇದ್ದಾಳೆ. ಏನಾಯಿತು ನಿನಗೆ? ಯಾವುದಾದರೂ ಭೂತಪ್ರೇತ ಪಿಶಾಚ ಬಾಧೆ ಆಯಿತೋ ಹೇಗೆ? ಯಾರಾದರೂ ಸೋಲಿಸಿದರೆ, ಹೊಡೆದರೆ, ಬಡದರೆ, ಅವಮಾನ ಆಯಿತೇ? ಏನಾಗಿದೆ ಅಂತ. ಆಗ ದೇವರಂತಾನೆ, ಮನ್ನಾಮಸ್ಮರಣಾದೇತೆ ವಿದ್ರವಂತಿ ದಿಶೋದಶ. ಏನು ಬಕುಲಾದೇವಿ, ನನ್ನ ಮರ್ಯಾದೆ ತೆಗೆಯೋ ಹಾಗೆ ಮರ್ಯಾದೆ ಹೋಯ್ತಲ್ಲ ಅಂತ ಕೇಳ್ತೀಯಲ್ಲ, ನೀನೇ ನನ್ನ ಮರ್ಯಾದೆ ತೆಗಿತಾ ಇದ್ದಿ ಅಂತ. ಯಾವುದಾದರೂ ಭೂತಪ್ರೇತ ಪಿಶಾಚ ಬಾಧೆ ಆಯ್ತಲ್ಲ ಅಂತ ನನಗೆ ಕೇಳ್ತೀಯಲ್ಲ, ನನ್ನ ಹೆಸರು ಹೇಳಿದರೆ ಭೂತಪ್ರೇತ ಪಿಶಾಚಗಳೆಲ್ಲ 10 ದಿಕ್ಕಿಗೆ ದಿಕ್ಕು ತಪ್ಪಿ ಓಡಿ ಹೋಗ್ತವೆ. ಮನ್ನಾಮಸ್ಮರಣಾದೇತೆ ವಿದ್ರವಂತಿ ದಿಶೋದಶ. ನನ್ನ ಹೆಸರು ಹೇಳಿದರೆ ಸಾಕು, 10 ದಿಕ್ಕುಗಳಿಗೆ ಓಡಿ ಹೋಗ್ತವೆ. ಅರ್ಜುನನಿಗೆ ಗೊತ್ತಿದೆ, ನಿನಗೆ ಗೊತ್ತಿಲ್ಲೇನು? ಸ್ಥಾನೇ ಹೃಷೀಕೇಶ ತವ ಪ್ರಕೀರ್ತ್ಯ ಜಗತ್ ಪ್ರಹೃಷ್ಯತ್ಯನುರಜ್ಯತೇ ಚ ರಕ್ಷಾಂಸಿ ಭೀತಾನಿ ದಿಶೋದ್ರವಂತಿ ಸರ್ವೇ ನಮಸ್ಯಂತಿ ಚ ಸಿದ್ಧ ಸಂಘಾಃ. ವಿಶ್ವರೂಪದ ವರ್ಣನೆ ಮಾಡುವಾಗ ಅರ್ಜುನ ಹೇಳ್ತಾನೆ, ರಕ್ಷಾಂಸಿ ಭೀತಾನಿ ದಿಶೋದ್ರವಂತಿ. ಆ ಶ್ರೀಕೃಷ್ಣ ಪರಮಾತ್ಮನ ವಿಶ್ವರೂಪದ ದರ್ಶನ, ಆ ವಿಶ್ವರೂಪದ ಹೆಸರು ಕೇಳಿದರೆ ಸಾಕು, 10 ದಿಕ್ಕುಗಳಿಗೆ ಓಡಿ ಹೋಗ್ತಾರೆ. ಅವನ ನಾಮದ ಪ್ರಕೀರ್ತ್ಯ ಕೀರ್ತನ ಮಾಡಿದರೆ, ಕೃಷ್ಣ ಅಂತಂದರೆ, ವಿಶ್ವರೂಪ ಅಂತಂದರೆ ಸಾಕು,
ಹೆದರಿ ಭೂತ ಪ್ರೇತಗಳು ಓಡಿ ಹೋಗ್ತವೆ, ಸಜ್ಜನರೆಲ್ಲ ಬಂದು ತಲೆಬಾಗಿ ನಮಸ್ಕಾರ ಮಾಡ್ತಾರೆ ಅಂತ ಅರ್ಜುನ ವರ್ಣನೆ ಮಾಡ್ತಾನೆ. ಅಂತಹ ಭೂತಪ್ರೇತ ಪಿಶಾಚಗಳ ಬಾಧವನ್ನು ಪರಿಹಾರ ಮಾಡುವಂತಹ ವ್ಯಕ್ತಿ, ಆದ್ದರಿಂದ ಅವನಿಗೆ ಭೂತಕೃತ. ದುರ್ವಾಸರು ಅಂಬರೀಷನ ಮೇಲೆ ಸಿಟ್ಟಿನಿಂದ ಕೃತ್ಯೆಯನ್ನು ನಿರ್ಮಾಣ ಮಾಡ್ತಾರೆ, ಆಗಿಂತಾಗ ಒಂದು ಭೂತವನ್ನು ನಿರ್ಮಾಣ ಮಾಡ್ತಾರೆ, ತಮ್ಮ ಜಟೆಯನ್ನು ಅಪ್ಪಳಿಸಿ. ರುದ್ರದೇವರ ಅವತಾರ, ಭೂತಗಣಗಳಿಗೆ ಅಧಿಪತಿಯವರು. ಅಂತಹ ಭೂತಾಧಿಪತಿಗಳಾದ ರುದ್ರಾವತಾರರಾದ ದುರ್ವಾಸ ಮಹರ್ಷಿಗಳು ತಮ್ಮ ಜಟೆಯನ್ನು ಅಪ್ಪಳಿಸಿ ಭೂತವನ್ನು ಅಲ್ಲಿ ಸೃಷ್ಟಿ ಮಾಡಿದರೆ, ಕೃತ್ಯ ನಿರ್ಮಾಣ ಮಾಡಿದರೆ, ಭಗವಂತನ ಸುದರ್ಶನ ಚಕ್ರ ಆ ಕೃತ್ಯೆಯನ್ನು ಓಡಿಸಿಕೊಂಡು ಹೋಗಿದೆ, ಕೃತ್ಯೆಯನ್ನು ಸಂಹಾರ ಮಾಡಿ ದುರ್ವಾಸರನ್ನೇ ಓಡಿಸಿದೆ. ಆ ದುರ್ವಾಸರನ್ನು ಓಡಿಸಿ ಕೊನೆಗೆ ದುರ್ವಾಸರು ಬಂದು ಅಂಬರೀಷರಿಗೆ ಶರಣಾಗತರಾಗುವಂತೆ ಮಾಡಿದೆ ಎಂಬ ಕಥೆಯನ್ನು ಭಾಗವತದಲ್ಲಿ ನೀವು ಕೇಳಿದ್ದೀರಿ. ರುದ್ರದೇವರು ಪರಮಾತ್ಮನ ಮುಂದೆ ನಾವ್ಯಾರಲ್ಲ ಅಂತ ಹೇಳ್ತಾರೆ. ದುರ್ವಾಸರು ರುದ್ರಾವತಾರರೇ, ಆದರೆ ಕೈಲಾಸಕ್ಕೆ ಹೋಗಿ ಹಿಂದೆ ಸುದರ್ಶನ ಚಕ್ರ ಬರ್ತಾ ಇದೆ, ದಯಮಾಡಿ ನಮ್ಮನ್ನು ರಕ್ಷಣೆ ಮಾಡಿ ಅಂತ ರುದ್ರದೇವರಿಗೆ ದುರ್ವಾಸರು ಕೇಳಿದರೆ, ವಯಂ ನ ತಾತ ಪ್ರಭವಾಮಭೂಮ್ನಃ ಭವಂತಿ ಕಾಲೇನ ಭವಂತಿ ಹೀ ದೃಶಾಃ ಯಸ್ಮಿನ್ ಪರೇನ್ಯೇಪ್ಯಜೀವಕೋಶಾಃ ಸಹಸ್ರಶೋ ಯತ್ರ ವಯಂ ಭ್ರಮಾಮಃ. ಅವರಂತಾರೆ, ಇದೀಗ ಹೇಳಿದ ಮಾತೇ ನೋಡಿ, ಶ್ರೀಮದಾಚಾರ್ಯರು ಹೇಳಿದ ಮಾತು ಭಾಗವತದಲ್ಲಿ, ನಮ್ಮಂತಹ ಸಾವಿರಾರು ಜನ ದೇವರ ಸೃಷ್ಟಿಯಲ್ಲಿ ಬರ್ತಿರ್ತೇವೆ ಹೋಗ್ತೇವೆ, ನಮಗೆ ಲೆಕ್ಕನೇ ಇಲ್ಲ. ದೊಡ್ಡದಾದಂತಹ ಈ ಬ್ರಹ್ಮಾಂಡದೊಳಗೆ ಇಡೀ ಬ್ರಹ್ಮಾಂಡ, ಮೂರನೇ ಸ್ಕಂಧದೊಳಗೆ ಭಾಗವತದಲ್ಲಿ ಮತ್ತೊಂದು ಮಾತು ಬರ್ತದೆ, ಇಡೀ ಬ್ರಹ್ಮಾಂಡ 9 ಆವರಣಗಳಿಂದ ಸಹಿತವಾದ ಬ್ರಹ್ಮಾಂಡ, 100 ಕೋಟಿ ಯೋಜನದಿಂದ ಕೂಡಿದ ಈ ಬ್ರಹ್ಮಾಂಡ ಏನಿದೆ, ಆವರಣ ಸಹಿತ ಬ್ರಹ್ಮಾಂಡ, ಬರೀ ಬ್ರಹ್ಮಾಂಡ 50 ಕೋಟಿ, ಆವರಣ ಸಹಿತವಾದ ಬ್ರಹ್ಮಾಂಡ 100 ಕೋಟಿ ಆಗ್ತದೆ. ಅಷ್ಟು ದೊಡ್ಡ ಬ್ರಹ್ಮಾಂಡದ ಗಾತ್ರ ದೇವರ ಉದರದಲ್ಲಿ ಹೇಗಿರ್ತದೆ ಅಂದರೆ, ಯತ್ರ ಪ್ರವಿಷ್ಟ ಪರಮಾಣುವತ ಅಂತಾರೆ ಭಾಗವತದಲ್ಲಿ. ವಿಕಾರೈ ಷೋಡಶೈರಿಯುಕ್ತ ವಿಶೇಷಾದಿಭಿರಾವೃತ ಅಂಡಕೋಶೋ ಬಹಿರಯಂ 50 ಕೋಟಿ ವಿಸ್ತೃತ ದಶೋತ್ತರಾಧಿಕೈರಿ ಯತ್ರ ಪ್ರವಿಷ್ಟ ಪರಮಾಣುವಲ್ಲಕ್ಷತೆ ಅಂತರ್ಗತಾಶ್ಚಾನ್ಯೇ ಕೋಟಿಶೋಷ್ಯಂಡರಾಶಯ. ಇಂತಹ ಅನಂತಾನಂತ ಬ್ರಹ್ಮಾಂಡಗಳು ಆರಾಮಾಗಿ ಹಿಡಿಸಬಹುದು ಪರಮಾತ್ಮನ ಉದರದಲ್ಲಿ, ಅಷ್ಟು ಅವಕಾಶ ಇದೆ. ಅಷ್ಟು ಜಗತ್ತನ್ನು ವ್ಯಾಪಿಸಿ ನಿಂತವನು ಆ ವಿರಾಟ್ ರೂಪಿಯಾದ ಭಗವಂತ, ಅನಂತ ಜಗತ್ತನ್ನು ವ್ಯಾಪಿಸಿದ ಪರಮಾತ್ಮ. ಅಂತಹ ಭಗವಂತನ ಉದರದಲ್ಲಿ ಈ ಬ್ರಹ್ಮಾಂಡಕ್ಕೆ ಲೆಕ್ಕವೇ ಇಲ್ಲ. ಯಸ್ಮಿನ್ ಪರೇನ್ಯೇಪ್ಯಜ ಜೀವಕೋಶಾಃ ಸಹಸ್ರಶೋ ಯತ್ರ ವಯಂ ಭ್ರಮಾಮಃ. ಅಂತಹ ಪರಮಾತ್ಮನ ಮುಂದೆ ನಾವ್ಯಾರು ಅಂತಾರೆ. ಆ ದುರ್ವಾಸರನ್ನು ಓಡಿಸುವುದಕ್ಕೆ ಬಂದ ಸುದರ್ಶನ ಚಕ್ರವನ್ನು, ಅದರ ಭಯವನ್ನು ಬ್ರಹ್ಮದೇವರೂ ಪರಿಹಾರ ಮಾಡೋದಿಲ್ಲ, ರುದ್ರದೇವರೂ ಮಾಡೋದಿಲ್ಲ, ದೇವರು ಸಮರ್ಥನಾದರೂ ಮಾಡೋದಿಲ್ಲ. ಮತ್ತು ಅಂಬರೀಷನ ಹತ್ರ ಕಳಿಸ್ತಾನೆ. ತನ್ನ ನಾಮಸ್ಮರಣೆ ಮಾಡಿದವರು ಯಾರೋ, ತನ್ನ ಪ್ರೀತಿಗಾಗಿ ಏಕಾದಶಿಯ ಉಪವಾಸವನ್ನು, ವ್ರತ ನಿಯಮ ಅನುಷ್ಠಾನಗಳನ್ನು ಮಾಡಿದ ಭಗವದ್ಭಕ್ತರು ಯಾರೋ, ಅವರಿಗೆ ಬಂದ ಭೂತಪ್ರೇತ ಪಿಶಾಚಗಳ ಬಾಧವನ್ನು ಪರಿಹಾರ ಮಾಡಿ. ಅಷ್ಟೇ ಅಲ್ಲ, ಏನಾದರೂ ದೇವತೆಗಳಿಂದ ಬಾಧ ಇದ್ದರೆ, ಅಕಸ್ಮಾತ್ ದೇವತೆಗಳು ಹಿತನೇ ಮಾಡ್ತಾರೆ, ಕದಾಚಿತ್ ದುರ್ವಾಸರಂತ ಏನಾದರೂ ಬಾಧ ಇದ್ದರೆ ಅದನ್ನೂ ಪರಿಹಾರ ಮಾಡುವಂತಹ ಭೂತಕೃತ, ಎಲ್ಲ ವಿಧವಾದ ಭೂತಪ್ರೇತ ಪಿಶಾಚಗಳ ಬಾಧವನ್ನು ತನ್ನ ನಾಮಸ್ಮರಣದಿಂದಲೇ ಪರಿಹಾರ ಮಾಡುವ ಪರಮಾತ್ಮ. ಆದ್ದರಿಂದ ಅವನಿಗೆ ಭೂತಕೃತ, ಭೂತಾನಿ ಕ್ರಂತತಿ ಇತಿ ಭೂತಕೃತ, ಎರಡೂ ಇದೆ. ಮತ್ತೆ ಆ ಭೂತಪ್ರೇತಗಳನ್ನು ಸೃಷ್ಟಿ ಮಾಡಲಿಕ್ಕೂ ಘಟ್ಟಿ, ಭೂತಾನಿ ಕರೋತಿ ಇತಿ ಭೂತಕೃತ. ನಾವೇನಾದರೂ ವಾಲ್ಮೀಕಿ ರಾಮಾಯಣದಲ್ಲಿ ಹೇಳ್ತಾರೆ, ಯಜ್ಞಯಾಗಾದಿಗಳನ್ನು ಮಾಡುವಾಗೇನಾದರೂ ಮಂತ್ರದಲ್ಲಿ ಲೋಪವಾದರೆ, ತಂತ್ರದಲ್ಲಿ ಲೋಪವಾದರೆ, ಸ್ವರದಲ್ಲಿ ವ್ಯತ್ಯಾಸವಾದರೆ, ಅವಧಾನ ಇಲ್ಲದೇ ಇದ್ದರೆ, ಅವ್ಯವಸ್ಥೆಯಿಂದ ಮಾಡಿದರೆ ಆ ಫಲವನ್ನೆಲ್ಲ ಬ್ರಹ್ಮರಾಕ್ಷಸರು, ಭೂತಗಳು ತೆಗೆದುಕೊಂಡು ಹೋಗ್ತವೆ ಅಂತ ಹೇಳ್ತಾರೆ. ಅದು ಇವನಿಗೆ ದಕ್ಕೋದೇ ಇಲ್ಲ, ಯಾರೋ ಅದರ ಲಾಭ ಪಡೆದುಕೊಳ್ಳುತ್ತಾರಂತೆ. ನಾವು ಸರಿಯಾದ ಫಲವನ್ನು ಪಡೆಯಬೇಕಾದರೆ ಬಹಳ ಶ್ರದ್ಧೆಯಿಂದ, ಭಕ್ತಿಯಿಂದ, ನಿಷ್ಠೆಯಿಂದ ಮಾಡಬೇಕು. ಹಾಗೆ ಮಾಡದೇ ಇದ್ದರೆ ಭೂತಕೃತ, ಭೂತಗಳನ್ನು ಸೃಷ್ಟಿ ಮಾಡಿ ಆ ಭೂತಗಳಿಂದ ಪುಣ್ಯವನ್ನೆಲ್ಲ ನಾಶ ಮಾಡುವುದಕ್ಕೂ ದೇವರು ಘಟ್ಟಿ. ನಾವು ದೇವರ ಸ್ಮರಣೆ ಮಾಡಿದರೆ, ಶ್ರದ್ಧಾಭಕ್ತಿಗಳಿಂದ ಮಾಡಿದರೆ, ಇರುವ ಭೂತಪ್ರೇತ ಪಿಶಾಚಗಳ ಬಾಧವನ್ನು ಪರಿಹಾರ ಮಾಡುವುದಕ್ಕೂ ಭಗವಂತ ಗಟ್ಟಿಯಾಗಿದ್ದಾನೆ. ಅಂತಹ ಭಗವಂತನ, ನಮ್ಮ ಹಿಂದೆ ಒಂದು ಸಲ ಹೇಳಿದ್ದೆ, ನಮ್ಮ ಪರಂಪರೆಯಲ್ಲಿ ಅರ್ಥಾತ್ ನಮ್ಮ ಸಾಕ್ಷಾತ್ ಪರಮ ಗುರುಗಳು, ನಮ್ಮ ಗುರುಗಳ ಗುರುಗಳು ಸತ್ಯಾಭಿಜ್ಞತೀರ್ಥ ಶ್ರೀಪಾದಂಗಳವರು ರಾಣೇಬೆನ್ನೂರಲ್ಲಿ
ಇದ್ದ ಮಹಾನುಭಾವರು ಕುಂಭಕೋಣದಲ್ಲಿ ನವರಾತ್ರಿಯ ಉತ್ಸವವನ್ನು ಆಚರಣೆ ಮಾಡಿದರು. ಆ ಮನೆಯಲ್ಲಿ ನವರಾತ್ರಿಯ ಉತ್ಸವವನ್ನು ಆಚರಣೆ ಮಾಡಬೇಕು ಅಂದರೆ ಮನೆ ಯಜಮಾನರು ದಯಮಾಡಿ ಬರಬೇಡಿ ಎಂದರು. ಇದೇನು ರಾಮದೇವರು ಬರಬೇಕು ಅಂತ ಸಾಲು ಹಚ್ಚಿ ಕಾಯ್ತಾ ಇರ್ತಾರೆ ವರ್ಷ ವರ್ಷಗಳವರೆಗೆ, ಬರ್ತೀವಿ ಅಂದರೆ ಬರಬೇಡ ಅಂತಾರಲ್ಲ ಅಂತ. ಬರಬಾರದು ಅಂತ ತಾತ್ಪರ್ಯ ಅಲ್ಲ, ನಮ್ಮ ಮನೆಯಲ್ಲಿರುವ ಹೆಣ್ಣು ಮಕ್ಕಳಿಗೆ ಅರ್ಥಾತ್ ಹೆಂಡತಿಗೆ ಬಹಳ ಭೂತದ ಬಾಧೆ ಇದೆ, ನೀವು ಬಂದಾಗ ಏನಾದರೂ ಚೀರಾಡಿ ಬದರಾಡಿ ಅಗೌರವವನ್ನು ತೋರಿಸಿದರೆ ಮತ್ತೇನಾದರೂ ನಮಗೆ ಪಾಪ ಬಂದೀತು, ಅದಕ್ಕೋಸ್ಕರ ದಯಮಾಡಿ ತಾವು ಕ್ಷಮ ಮಾಡಬೇಕು ಅಂತ. ಸತ್ಯಾಭಿಜ್ಞರಂದರು ಭೂತಕೃತ ಅಂದರು ಅವರು. ಆ ಭೂತಗಳನ್ನು ಕೃಂತನ ಮಾಡುವುದಕ್ಕೆ ನಾಶ ಮಾಡುವುದಕ್ಕೆ ಇರೋದು ರಾಮದೇವರು. ರಾಮದೇವರು ಬಂದರೆ ಭೂತದ ಬಾಧೆ ಆಗ್ತದೆ ಅಂತ ಹೆದರಿ ಬರೋದು ಬಿಡಬೇಕೆ, ಬರೋದರಿಂದಲೇ ಭೂತದ ಪರಿಹಾರ ಆಗ್ತದೆ ಅಂತ ಆ ಚಿಕ್ಕ ವಯಸ್ಸಿನ ಅವತ್ತಿನ ಹೆಣ್ಣು ಮಗಳಿಗೆ ಇರುವ ಭೂತದ ಬಾಧೆ ಕೇವಲ ರಾಮದೇವರ ದರ್ಶನ ತೀರ್ಥದ ಪ್ರೋಕ್ಷಣೆಯಿಂದ ಪರಿಹಾರ ಮಾಡಿದರೆ ಮುಂದೆ ಮೊನ್ನೆ ಮೊನ್ನೆವರೆಗೆ ಸುಮಾರು 80-90 ವರ್ಷದವರೆಗೆ ಸುಖವಾಗಿ ಬದುಕಿದ್ದು ಮಕ್ಕಳು ಮೊಮ್ಮಕ್ಕಳು ಮನೆಮಕ್ಕಳು ಆಗಿ ಅವರ ಮಗ ಬರ್ತಾರೆ ಚಾತುರ್ಮಾಸದಲ್ಲಿ, ಇಲ್ಲೇ ಬರಬಹುದು ಪ್ರಾಯ ಅವರು. ಇವತ್ತಿಗೂ ಸುಖವಾಗಿ ಅವರಿದ್ದಾರೆ. ಇದರ ಹಿನ್ನೆಲೆಯಲ್ಲಿ ಇದ್ದದ್ದು ಆ ಭಗವಂತನ ನಾಮಸ್ಮರಣೆ, ಅವನ ಉಪಾಸನೆ, ಆ ಪ್ರಾರ್ಥನೆ, ಇದು ಎಲ್ಲ ವಿಧವಾದ ಭೂತಪ್ರೇತ ಪಿಶಾಚಗಳ ಬಾಧೆಯನ್ನು ಪರಿಹಾರ ಮಾಡುತ್ತದೆ ಅಂತ ನಾವು ಕೇಳುತ್ತೇವೆ. ಸತ್ಯ ವರತೀರ್ಥರ ಕಾಲದಲ್ಲಿ ಸತ್ಯಧರ್ಮತೀರ್ಥರ ಗುರುಗಳು ಸತ್ಯ ವರತೀರ್ಥರು ಅಂತ ಸಂತೇಬಿದನೂರಿನಲ್ಲಿ ಅವರ ವೃಂದಾವನ ಇದೆ, ಅವರ ಆರಾಧನೆ ಬಂತು ಶ್ರಾವಣ ಮಾಸದಲ್ಲಿ. ಆ ಸತ್ಯವರತೀರ್ಥರ ಕಾಲದಲ್ಲಿ ಹೀಗೆ ಭೂತಪ್ರೇತ ಪಿಶಾಚ ಬಾಧೆಗಳು ಬಹಳ ಒಬ್ಬ ವ್ಯಕ್ತಿಗೆ ಕಾಡ್ತಾ ಇದ್ದಾಗ ಆ ವ್ಯಕ್ತಿಯನ್ನು ವಿಶೇಷವಾಗಿ ಶೇಷದಾಸರ ಮೊದಲ ಕಲ್ಲು ಶೇಷದಾಸರು ಗೊತ್ತು, ಆ ಶೇಷದಾಸರ ಮೂಲಕ ಆ ಎಲ್ಲ ಭೂತಪ್ರೇತ ಪಿಶಾಚಗಳ ಬಾಧೆಯನ್ನು ಪರಿಹಾರ ಮಾಡಿಸಿ ಅವನನ್ನು ವಿಶೇಷವಾಗಿ ಅನುಗ್ರಹ ಮಾಡಿ ರಾಮದೇವರ ಪ್ರಸಾದದಿಂದ ಉದ್ಧಾರ ಮಾಡಿದ್ದಾರೆ ಎನ್ನುವ ಕಥೆಯನ್ನು ನಾವು ಕೇಳುತ್ತೇವೆ. ಒಂದಲ್ಲ ಎರಡಲ್ಲ ಅನೇಕ ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರದಲ್ಲಿಯೇ ನೀವು ಕೇಳುತ್ತೀರಿ ನಾನಾ ವಿಧವಾದ ಭೂತಪ್ರೇತ ಪಿಶಾಚಗಳ ಬಾಧೆಯನ್ನು ಪರಿಹಾರ ಮಾಡುವ ರಘುತ್ತಮ ತೀರ್ಥ ಶ್ರೀಪಾದಂಗಳವರು, ರಾಘವೇಂದ್ರ ಸ್ವಾಮಿಗಳವರು, ಅನೇಕ ಯತಿಗಳು, ದಾಸವರೇಣ್ಯರೆಲ್ಲ ಇದ್ದಾರೆ. ಅದರೆಲ್ಲರ ಹಿನ್ನೆಲೆಯಲ್ಲಿರುವ ಶಕ್ತಿ ಯಾವುದು? ಭೂತಕೃತ. ಆ ಎಲ್ಲ ಭೂತಪ್ರೇತ ಪಿಶಾಚಗಳ ಬಾಧವನ್ನು ಪರಿಹಾರ ಮಾಡುವಂತಹ ಅನಂತ ಶಕ್ತಿ ಸಂಪನ್ನನಾದ ಭಗವಂತನ ಉಪಾಸನೆ, ಅವನ ಅನುಗ್ರಹವೇ ಆ ಎಲ್ಲ ಜ್ಞಾನಿಗಳಿಗೆ ಆ ಶಕ್ತಿಯನ್ನು ಕೊಡುವುದಕ್ಕೆ ಕಾರಣ. ಅಂತಹ ಪರಮಾತ್ಮನ ಸ್ಮರಣೆ ಮಾಡಿ ಎಲ್ಲ ಪರಿಹಾರ ಆಗ್ತದೆ. ನಾನಾ ವಿಧವಾದ ಕಾಟಗಳಿಗಾಗಿ ಪರಿಹಾರಕ್ಕೆ ಇನ್ಯಾವ್ಯಾವುದೋ ಉಪಾಯ ಹುಡುಕಬೇಡಿ. ಸುಲಭ ಉಪಾಯ, ಸರ್ವೋತ್ತಮ ಉಪಾಯ, ಅನಾದಿ ಕಾಲದಿಂದ ಬಂದ ಉಪಾಯ, ಇದೇ ಶಾಶ್ವತವಾದ ಉಪಾಯ. ವಿಷ್ಣು ಸಹಸ್ರನಾಮಗಳ ಪಠಣವನ್ನು ನಿತ್ಯದಲ್ಲಿ 3 ಬಾರಿ ಪುರುಷರೆಲ್ಲರೂ ಮಾಡಿ, ಲಕ್ಷ್ಮೀ ಶೋಭಾನ ಮಧ್ವನಾಮಗಳನ್ನು ಸ್ತ್ರೀಯರು 3 ಬಾರಿ ಮಾಡಿ ಎಲ್ಲ ಆಪತ್ತುಗಳನ್ನು ಕಳೆದುಕೊಳ್ಳಿ. ಶ್ರೀಕೃಷ್ಣಾರ್ಪಣಮಸ್ತು.